ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಆ್ಯಂಡ್ ಪ್ರೆಸ್ ದ ದೆಲ್ ಬಟನ್ ಫಾರ್ ಲೇಟೆಸ್ಟ್ ಎಜುಕೇಶ್ನಲ್ ವಿಡಿಯೋಸ್ ನಮಸ್ಕಾರ ಎಲ್ಲರೂ ಕೂಡ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ವೈ ಎಚ್ ಗೌಡರ್ ಸರ್ ನೋಡಿ ಸ್ನೇಹಿತರೆ ಒಂದು ಖುಷಿ ಸಂಗಾತಿ ಅಂದರೆ ಎಫ್ ಡೇ ಮತ್ತು ಎಸ್ ಡೇ ಎಫ್ ಡೇ ಇಪ್ಪತ್ತ ಇದೇ ತಿಂಗಳ ಇಪ್ಪತ್ತ್ನಾಲ್ಕನೇ ತಾರೀಕು ಎಕ್ಸಾಮ್ ಆಗೋಗಿತ್ತು ಕೆಲವು ಕಾರಣಾಂತರಗಳಿಂದ ಎಕ್ಸಾಮ್ ಹೋಗಿರ್ತಕ್ಕಂಥದ್ದು ಸೊ ಆದ ಕಾರಣ ಮತ್ತೆ ನಮ್ಮ ಭವಿಷ್ಯವನ್ನು ಸೃಷ್ಟಿ ಮಾಡ್ಕೊಳಕ್ಕೆ ಮತ್ತು ಕೆಲವು ದಿನಗಳ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ಆ ನಿಮ್ಮ ಆ ಅಂಥ ಒಂದು ಅವಕಾಶಕ್ಕೆ ನಮ್ಮ ಕ್ಲಾಸಿಕ್ ಸಂಸ್ಥೆ ನಿಮ್ಮ ಜೊತೆ ಎಂದೆಂದೂ ಕೂಡ ಇರುತ್ತೆ ಆದ ಕಾರಣದಿಂದ ನಮ್ಮ ಸಂಸ್ಥೆಯ ಯೂಟ್ಯೂಬ್ ಚಾನಲ್ ಚಾನಲಾದ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಮುಖಾಂತರ ಬೇರೆ ಬೇರೆ ತರಹತಿಗಳನ್ನು ಕೂಡ ನಾವು ನಿಮಗೆ ನೇರವಾಗಿ ಕೊಡ್ತಾ ಬಂದಿದ್ದೇವೆ ಅದೇ ರೀತಿಯಾಗಿ ಇಂದು ಎಫ್ ಡಿ ಎಕ್ಸಾಮ್ ಮುಂದೆ ಹೋದ ಕಾರಣ ಇವಾಗ ಎಫ್ ಡಿ ಎ ಸಂಬಂಧಿಸಿರ್ತಕ್ಕಂಥ ಕೆಲವು ಸಂಭನೀಯ ಪ್ರಶ್ನೆಗಳ ಬಗ್ಗೆ ನಾನು ಮಾತಾಡಲು ಬಂದಿದ್ದೇನೆ ಅದು ಕೂಡ ಭೂಗೋಳಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ನೋಡಿ ಸ್ನೇಹಿತರೆ ಇನ್ನೂ ಕೂಡ ಸಾಕಷ್ಟು ಸಮಯ ಅವಕಾಶ ಇದೆ ನಿಮಗೆ ಇನ್ನೂ ಕೂಡ ನೀವು ಯಾವುದನ್ನು ಓದ್ಕೊಂಡಿಲ್ಲ ಅದು ಕೂಡ ಸಂಪೂರ್ಣವಾಗಿ ಓದ್ಕೊಳ್ಳೋಕ್ಕೆ ಸಮಯ ಅವಕಾಶ ಇದೆ ನಿಮ್ಮ ಒಂದು ಆತ್ಮಸ್ಥೈರ್ಯ ಮತ್ತು ನಂಬಿಕೆ ವಿಶ್ವಾಸವನ್ನು ಇಟ್ಟು ಓದಿ ಓಕೆ ನೋಡೋಣ ಬನ್ನಿ ನಮ್ಮ ಸಂಸ್ಥೆಯ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಇಷ್ಟವಾದರೆ ಲೈಕ್ ಮಾಡಿ ಅಂತ ಹೇಳ್ತೇನೆ ಸೊ ಅದೇ ರೀತಿಯಾಗಿ ಇಂದು ಭೂಗೋಳಶಾಸ್ತ್ರ ಸಂಬಂಧಪಟ್ಟಿರ್ತಕ್ಕಂತಹ ಸಂಬೋನೀಯ ಪ್ರಶ್ನೆಗಳು ಯಾವ್ಯಾವಿದ್ದಾವೆ ದಿನನಿತ್ಯ ನಿಮ್ಮ ಎಫ್ ಡಿ ಎಕ್ ಮತ್ತು ಎಸ್ ಡಿ ಎಕ್ಸಾಮ್ ಬರೋ ಬರುವರೆಗೂ ಕೂಡ ನಾವು ದಿನನಿತ್ಯ ನಮ್ಮ ಸಂಸ್ಥೆ ವತಿಯಿಂದ ನಿಮಗೆ ಸಂಬಂಧ ಪ್ರಶ್ನೆಗಳು ತಿಳಿಸ್ತಾ ಬರ್ತೇವೆ ಓಕೆ ಮೊದಲನೇದಾಗಿರ್ತಕ್ಕಂಥ ಇಂದಿನ ಸಂಬಂಧೀಯ ಪ್ರಶ್ನೆಗಳು ಅತಿ ಸರಳವಾಗಿರ್ತಕ್ಕಂಥ ಒಂದು ಪ್ರಶ್ನೆ ಈ ಕೆಳಗಿನ ಯಾವ ಜಿಲ್ಲೆ ಬೆಂಗಳೂರು ವಿಭಾಗಕ್ಕೆ ಸೇರಿದೆ ಅಂತ ಕೇಳ್ತಕ್ಕಂಥದ್ದು ನೋಡಿ ನಿಮಗೆಲ್ಲ ಗೊತ್ತಿರತಕ್ಕಂಥ ಪ್ರಶ್ನೆ ಇದು ಈ ಕೆಳಗಿನ ಯಾವ ಜಿಲ್ಲೆ ಬೆಂಗಳೂರು ವಿಭಾಗಕ್ಕೆ ಸೇರಿದೆ ನೋಡಿ ಕೇಳ್ತಕ್ಕಂಥ ಪ್ರಶ್ನೆ ಏನಂತ ಬೆಂಗಳೂರು ವಿಭಾಗ ಅಂತ ಕೇಳ್ತಕ್ಕಂಥದ್ದು ನೋಡಿ ಕರ್ನಾಟಕದ ಈ ಒಂದು ಭಾಗದಲ್ಲಿ ಕಂಡು ಬರ್ತಕ್ಕಂಥದ್ದು ಈ ಕರ್ನಾಟಕದ ಈ ಒಂದು ಭಾಗದಲ್ಲಿ ಕಂಡು ಬರ್ತಕ್ಕಂಥದ್ದು ಯಾವುದಂದ್ರೆ ಇದು ಯಾವುದು ಇದು ಯಾವ ಭಾಗ ಅಂತ ಕರಿತೀವಿ ಇದು ಬೆಂಗಳೂರು ವಿಭಾಗ ಅಂತ ಕರಿತಕ್ಕಂಥದ್ದು ಯಾವುದ್ರೆ ಇಲ್ಲಿವರೆಗೆ ಇದು ಯಾವುದು ಬೆಂಗಳೂರು ವಿಭಾಗ ಅಂತ ಕರಿತೀವಿ ನೋಡಿ ಬೆಂಗಳೂರು ವಿಭಾಗ ಸಂಬಂಧಪಟ್ಟಿರ್ತಕ್ಕಂಥ ಜಿಲ್ಲೆ ಯಾವುದಂತ ಕೇಳ್ತಕ್ಕಂಥದ್ದು ನೋಡಿ ನೇರವಾಗಿ ಉತ್ತರಕ್ಕೆ ಬರ್ತೇನೆ ನಾನು ಯಾವುದು ಶಿವಮೊಗ್ಗ ಜಿಲ್ಲೆ ಅದು ಬೆಂಗಳೂರು ವಿಭಾಗದಲ್ಲಿ ಕಂಡು ಬರ್ತಕ್ಕಂಥ ಜಿಲ್ಲೆ ಹಾಗಾದ್ರೆ ನೇರವಾಗಿ ಇದೇ ಪ್ರಶ್ನೆ ಬರಲ್ಲ ಆದರೆ ನೆಕ್ಸ್ಟ್ ಈ ಕೆಳಗಿನ ಯಾವ ಜಿಲ್ಲೆಯು ಬೆಂಗಳೂರು ವಿಭಾಗಕ್ಕೆ ಕೇಳಿ ಬರ್ತಾ ಇದೆ ಅಂತ ಕೇಳಿದಾಗ ಅಲ್ಲಿ ಬೆಂಗಳೂರು ವಿಭಾಗದ್ದು ಮತ್ತು ಮೈಸೂರು ವಿಭಾಗ ಬೆಳಗಾವಿ ವಿಭಾಗ ಮತ್ತು ಕಲಬುರಗಿ ವಿಭಾಗ ಈ ವಿಭಾಗದಲ್ಲಿ ಕಂಡು ಬರ್ತಕ್ಕಂಥ ಜಿಲ್ಲೆಗಳು ಸಂಪೂರ್ಣವಾಗಿ ನಮ್ಗೆ ಗೊತ್ತಿರಬೇಕಾಗತ್ತೆ ನೋಡಿ ಕರ್ನಾಟಕಕ್ಕೆ ನೋಡಿದಾಗ ಕರ್ನಾಟಕದಲ್ಲಿ ಒಟ್ಟು ನಾಲ್ಕು ಕಂದಾಯ ವಿಭಾಗಗಳನ್ನು ನಾವು ಮಾಡ್ತಕ್ಕಂಥದ್ದು ನಾಲ್ಕು ಕಂದಾಯ ವಿಭಾಗಗಳು ಬರ್ತವೆ ಆ ನಾಲ್ಕು ಕಂದ ವಿಭಾಗಗಳಲ್ಲಿ ಅತ್ಯಂತ ಒಂದು ದೊಡ್ಡ ವಿಭಾಗ ಯಾವುದಂದ್ರೆ ಈ ಬೆಂಗಳೂರು ವಿಭಾಗ ಅಂತ ಕರಿತೀವಿ ನೋಡಿ ಈ ಬೆಂಗಳೂರು ವಿಭಾಗದಲ್ಲಿ ಕಂಡು ಬರ್ತಕ್ಕಂಥ ಜಿಲ್ಲೆಗಳ ಸಂಖ್ಯೆ ಎಷ್ಟಂದರೆ ಒಂಬತ್ತು ಜಿಲ್ಲೆಗಳು ಬೆಂಗಳೂರು ವಿಭಾಗದಲ್ಲಿ ಕಂಡು ಬಂದರೆ ಆ ಒಂಬತ್ತು ಜಿಲ್ಲೆಗಳು ಯಾವ ಕೇಳಿದಾಗ ಬೆಂಗಳೂರು ವಿಭಾಗದಲ್ಲಿ ಕೇಂದ್ರ ಕಚೇರಿ ಬೆಂಗಳೂರು ನಗರ ಅಂತ ಕರಿತೀವಿ ಹಾಗಾದ್ರೆ ಬೆಂಗಳೂರು ವಿಭಾಗದಲ್ಲಿ ಕಂಡು ಬರ್ತಕ್ಕಂಥ ಜಿಲ್ಲೆಗಳು ನೋಡಿದಾಗ ಪ್ರಮುಖವಾಗಿರ್ತಕ್ಕಂಥದ್ದು ನೋಡಿದಾಗ ಬೆಂಗಳೂರು ನಗರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅದೇ ರೀತಿ ಬೆ ರಾಮನಗರ ಜಿಲ್ಲೆ ನೆಕ್ಸ್ಟ್ ನೋಡಿದಾಗ ಅದೇ ರೀತಿ ನೆಕ್ಸ್ಟ್ ನೋಡಿದಾಗ ಯಾವುದು ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ತುಮಕೂರ ಶಿವಮೊಗ್ಗ ನೆಕ್ಸ್ಟ್ ನೋಡಿದಾಗ ನೆಕ್ಸ್ಟ್ ಬರ್ತಕ್ಕಂಥ ಜಿಲ್ಲೆ ನೋಡಿದಾಗ ಶಿವಮೊಗ್ಗ ಚಿತ್ರದುರ್ಗ ನೆಕ್ಸ್ಟ್ ದಾವಣಗೆರೆ ಜಿಲ್ಲೆ ಯಾವುದ್ರೆ ದಾವಣಗೆರೆ ಜಿಲ್ಲೆ ಈ ಒಂಬತ್ತು ಜಿಲ್ಲೆಗಳು ಯಾವ ವಿಭಾಗಕ್ಕೆ ಸಂಬಂಧಪಟ್ಟಿದ್ದಕ್ಕೆ ಇದ್ದಾಗ ಅದು ಬೆಂಗಳೂರು ವಿಭಾಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂಬತ್ತು ಜಿಲ್ಲೆಗಳು ಹಾಗಾದ್ರೆ ಈ ಕೆಳಗಿನ ಯಾವ ಜಿಲ್ಲೆ ಬೆಂಗಳೂರು ವಿಭಾಗಕ್ಕೆ ಸೇರಿದೆ ಅಂತ ಕೇಳಿದಾಗ ಯಾವುದಂದ್ರೆ ಅದು ಶಿವಮೊಗ್ಗ ಜಿಲ್ಲೆ ಬೆಂಗಳೂರು ವಿಭಾಗಕ್ಕೆ ಸೇರ್ತಕ್ಕಂಥದ್ದು ನೋಡಿ ಇಲ್ಲಿ ಕೊಟ್ಟಿರ್ತಕ್ಕ ಮತ್ತೊಂದು ಏನು ಕೊಟ್ಟಿದೆ ಅಂದರೆ ಮೈಸೂರು ಜಿಲ್ಲೆಯನ್ನು ಕೊಟ್ಟಿರ್ತಕ್ಕಂಥದ್ದು ಯಾವುದ್ರೆ ಮೈಸೂರಿಗೂ ಕೊಟ್ಟಿರ್ತಕ್ಕಂಥದ್ದು ನೋಡಿ ಈ ಮೈಸೂರು ಕೂಡ ಕರ್ನಾಟಕದ ಒಂದು ವಿಭಾಗ ಮೈಸೂರು ವಿಭಾಗ ವಿಭಾಗ ಕರ್ನಾಟಕದ ಎರಡನೇ ದೊಡ್ಡ ವಿಭಾಗ ಅಂತ ಕರಿತೀವಿ ಅದರಲ್ಲಿ ಒಟ್ಟು ಎಂಟು ಜಿಲ್ಲೆಗಳು ಕಂಡುಬರ್ತಕ್ಕಂಥದ್ದು ಕರ್ನಾಟಕದ ಸಾಂಸ್ಕೃತಿಕ ನಾಡು ಕರ್ನಾಟಕದ ಅರಮನೆಗಳ ನಾಡು ಎಂದು ಕರಿತಕ್ಕಂಥದ್ದು ಮೈಸೂರು ಹಾಗಾದರೆ ಇದೇ ಮೈಸೂರು ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖವಾದ ವಿಭಾಗದಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖವಾದ ಎಂಟು ಜಿಲ್ಲೆಗಳೆಂದರೆ ಮಂಡ್ಯ ಮೈಸೂರು ಚಾಮರಾಜನಗರ ಹಾಸನ ಚಿಕ್ಕಮಗಳೂರು ಕೊಡಗು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳು ಈ ಒಂದು ವಿಭಾಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅದು ಮೈಸೂರು ವಿಭಾಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನೋಡಿ ಇಲ್ಲೊಂದು ಹಾಸನ ಜಿಲ್ಲೆ ಅಂತ ಕೊಟ್ಟಿದ್ದಾನೆ ಈ ಹಾಸನ ಜಿಲ್ಲೆ ಯಾವ ವಿಭಾಗಕ್ಕೆ ಸಂಬಂಧಪಟ್ಟಿದೆ ಅಂದರೆ ಇದು ಕೂಡ ಮೈಸೂರು ವಿಭಾಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಆಗ ನೆಕ್ಸ್ಟ್ ಆಪ್ಷನ್ಸ್ ಇರ್ತಕ್ಕಂಥದ್ದು ಯಾವುದು ವಿಜಯನಗರ ಅಂತ ಕೊಟ್ಟಿದ್ದಾನೆ ಯಾವುದ್ರಿ ವಿಜಯನಗರ ಅಂತ ಇರ್ತಕ್ಕಂಥದ್ದು ನೋಡಿ ವಿಜಯನಗರ ಅಂತ ನೋಡಿದಾಗ ಇತ್ತೀಚೆಗೆ ಕರ್ನಾಟಕದ ಮೂವತ್ತೊಂದನೇ ಜಿಲ್ಲೆಯಾಗಿ ರಚಿಸಾಗಿರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತರ ಬಿ ಎಸ್ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಇಪ್ ಮೂವತ್ತು ಒಂದನೇ ಜಿಲ್ಲೆಯಾಗಿ ರಚನೆ ಆಗಿರ್ತಕ್ಕಂಥದ್ದು ಇದು ಕರ್ನಾಟಕದ ಮೂವತ್ತೊಂದನೇ ಜಿಲ್ಲೆ ಅಂತ ಕರ್ತೀವಿ ನೋಡಿ ಈ ಒಂದು ಯುವ ಈ ಒಂದು ವಿಜಯನಗರ ಜಿಲ್ಲೆ ಯಾವ ವಿಭಾಗಕ್ಕೆ ಸಂಬಂಧಪಟ್ಟಿದ್ದೆ ಅದು ಕಲ್ಬುರಿ ವಿಭಾಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕಲ್ಬುರಿ ವಿಭಾಗ ಇದೊಂದು ಹೈದರಾಬಾದ್ ಕರ್ನಾಟಕದ ವಿಭಾಗ ಅಂತ ಕರ್ತೀವಿ ಓಕೆ ಹಾಗಾದ್ರೆ ಇದೇ ಕಲ್ಬುರಿ ವಿಭಾಗದಲ್ಲಿ ಕಂಡು ಬರ್ತಕ್ಕಂಥ ಮೂಲತವಾಗಿ ಆರು ಜಿಲ್ಲೆಗಳು ಪ್ರಸ್ತುತ ಏಳು ಜಿಲ್ಲೆಗಳು ಕಲ್ಬುರಿ ವಿಭಾಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಓಕೆ ಪ್ರಸ್ತುತ ಎಷ್ಟು ಏಳು ಜಿಲ್ಲೆಗಳು ಯಾವ್ದು ಸಂಬಂಧಪಟ್ಟಿದೆ ಕಲಬುರಗಿ ಜಿಲ್ಲೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಹಾಗಾದರೆ ಕಲಬುರಗಿ ವಿಭಾಗದಲ್ಲಿ ಕಂಡು ಬರ್ತಕ್ಕಂಥ ಜಿಲ್ಲೆಗಳು ನೋಡಿದಾಗ ಬಿದಾರ ಕಲಬುರಗಿ ಯಾದಗಿರಿ ರಾಯಚೂರು ಕೊಪ್ಪಳ ಬಳ್ಳಾರಿ ಮತ್ತು ವಿಜಯನಗರ ಇದು ಯಾವ ಸಂಬಂಧಪಟ್ಟಿದೆ ಅಂದರೆ ಅದು ಕಲಬುರಗಿ ಭಾಗ ಆಗ ಅದೇ ರೀತಿಯಾಗಿ ನೆಕ್ಸ್ಟ್ ನೋಡಿದಾಗ ಇನ್ನೊಂದು ವಿಭಾಗ ವಿಭಾಗಗಳಿದೈತಿ ಯಾವುದು ಬೆಳಗಾವಿ ವಿಭಾಗ ಅಂತ ಕರಿತೀವಿ ನೋಡಿ ಬೆಳಗಾವಿ ವಿಭಾಗದಲ್ಲಿ ಕಂಡು ಬರ್ತಕ್ಕಂಥ ನೋಡಿದಾಗ ಕರ್ನಾಟಕದ ಮೂರನೇ ದೊಡ್ಡ ವಿಭಾಗ ಈ ಬೆಳಗಾವಿ ವಿಭಾಗ ಅದರ ಕೇಂದ್ರ ಕಚೇರಿ ಬೆಳಗಾವಿ ಇಲ್ಲಿ ಕೂಡ ಏಳು ಜಿಲ್ಲೆಗಳು ಕಂಡು ಬರ್ತಾವೆ ನೋಡಿ ಬೆಳಗಾವಿ ವಿಭಾಗದಲ್ಲಿ ಕಂಡು ಬರ್ತಕ್ಕಂಥ ನಾವು ಜಿಲ್ಲೆಗಳನ್ನ ನೋಡಿದಾಗ ಅಲ್ಲಿ ಬರ್ತಕ್ಕಂಥ ವಿಜಯಪುರ ಬಾಗಲಕೋಟೆ ಗದಗ ಹಾವೇರಿ ಧಾರವಾಡ ಮತ್ತು ಅದೇ ರೀತಿಯಾಗಿ ಬೆಳಗಾವಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳು ಇವು ಯಾವ ವಿಭಾಗಕ್ಕೆ ಅಂತ ಕೇಳಿದಾಗ ಅದು ಬೆಳಗಾವಿ ವಿಭಾಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಈ ಬೆಳಗಾವಿ ವಿಭಾಗದಲ್ಲಿ ಕೂಡ ಜಿಲ್ಲೆಗಳ ಸಂಖ್ಯೆ ಎಷ್ಟಂದರೆ ಏಳು ಜಿಲ್ಲೆಗಳು ಸಂಬಂಧಪಟ್ಟಿರ್ತಕ್ಕಂಥದ್ದು ಓಕೆ ಹಾಗಾದರೆ ಈ ಕೆಳಗಿನ ಯಾವ ಜಿಲ್ಲೆ ಬೆಂಗಳೂರು ವಿಭಾಗಕ್ಕೆ ಸೇರಿದೆ ಅಂತ ಕೇಳಿದರೆ ಅದು ಯಾವುದು ಶಿವಮೊಗ್ಗ ಜಿಲ್ಲೆ ಅದು ಬೆಂಗಳೂರು ವಿಭಾಗಕ್ಕೆ ಸೇರಿತಕ್ಕಂಥದ್ದು ಅದು ಕೂಡ ನಮ್ಗೆ ಗೊತ್ತಿರ್ತಕ್ಕಂಥದ್ದು ಇಲ್ಲೂ ಕೂಡ ಒಂದು ಕ್ವಶನ್ ಬರ್ಬೋದು ಈ ಕೆಳಗಿನ ಯಾವ ಜಿಲ್ಲೆಗಳು ಯಾವ ವಿಭಾಗಕ್ಕೆ ಸೇರಿವೆ ಅಥವಾ ಸೇರಿಲ್ಲ ಅಂತ ಕೇಳಿದಾಗ ನಮ್ದು ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಬೇಕಾಗುತ್ತೆ ನೆನಪಿಟ್ಕೊಳ್ಳಿ ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ಬರ್ತಕ್ಕಂಥದ್ದು ನೋಡಿದಾಗ ನೆಕ್ಸ್ಟ್ ಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥದ್ದು ನೋಡಿದಾಗ ನೆಕ್ಸ್ಟ್ ಜಿಲ್ಲೆ ನೋಡಿದಾಗ ಪ್ರಮುಖವಾಗಿರ್ತಕ್ಕಂಥದ್ದು ಯಾವುದಂದರೆ ಈ ಕೆಳಗಿನಗಳಲ್ಲಿ ಒಂದಿಸಿ ಬರೆಯಿರಿ ಅಂತ ಕೊಟ್ಟಿರ್ತಕ್ಕಂಥದ್ದು ಈ ಕೆಳಗಿನಲ್ಲಿ ಒಂದಿಸಿ ಬರೆಯಿರಿ ಅಂತ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಓಕೆ ಹಾಗಾದರೆ ಅಲ್ಲಿ ಬರ್ತಕ್ಕಂಥದ್ದು ಯಾವ ನೋಡೋದು ತಿಳ್ಕೊಳ್ಳೋಣ ನೋಡಿ ಈ ಕೆಳಗಿನಗಳಲ್ಲಿ ಒಂದಿಸಿ ಬರೆಯಿರಿ ಒಂದು ಕಡೆ ವರ್ಷಗಳನ್ನು ಕೊಟ್ಟಿದ್ದಾನೆ ಇನ್ನೊಂದು ಕಡೆ ಒಂದಿಷ್ಟು ಘಟನೆಗಳು ಕೊಟ್ಟಿರ್ತಕ್ಕಂಥದ್ದು ನೋಡಿ ಈ ಕೆಳಗಿನ ಒಂದಿಷ್ಟಿ ಬರೆಯನ್ನು ಕೊಟ್ಟಿದ್ದಾಗ ಅಲ್ಲಿರ್ತಕ್ಕಂಥದ್ದು ಸಾವಿರದ ಒಂಬೈನೂರ ಹದಿನೆಂಟು ಹದಿನಾರು ಸಾವಿರದ ಎಂಟುನೂರ ತೊಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ನಲವತ್ತೆಂಟು ಅಂತ ಕೊಟ್ಟಿರತಕ್ಕಂಥದ್ದು ಅದೇ ರೀತಿ ಈ ಕಡೆ ಪಟ್ಟಿ ಒಂದರಲ್ಲಿ ಎರಡರಲ್ಲಿ ವಿದ್ಯಾವರ್ತಕ ಸಂಘ ಕರ್ನಾಟಕ ಸಭಾ ಕರ್ನಾಟಕ ಏಕೀಕರಣ ಸಭಾ ಆಪ್ರೇಷನ್ ಪೋಲೋ ಅಂತ ಕೊಟ್ಟಿರ್ತಕ್ಕಂಥದ್ದು ನೋಡಿ ಸ್ನೇಹಿತರೆ ಇದರ ಮೇಲೆ ಕೂಡ ಸಾಕಷ್ಟು ಸಲ ಪ್ರಶ್ನೆಗಳು ಬಂದಿರತಕ್ಕಂಥದ್ದೇ ಅದರ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳ್ಕೊಳ್ಳಬೇಕಾಗತ್ತೆ ನೋಡಿ ಇದು ಏನಕ್ಕೆ ಸಂಬಂಧಪಟ್ಟಿದೆ ಅಂದರೆ ಕರ್ನಾಟಕದ ಒಂದು ಏಕೀಕರಣ ಸಂಬಂಧಪಟ್ಟಿರ್ತಕ್ಕಂಥದ್ದು ಕೆಲವು ವಿಷಯಗಳು ಕೊಟ್ಟಿರ್ತಕ್ಕಂಥದ್ದು ನೋಡಿ ಕರ್ನಾಟಕ ಏಕೀಕರಣ ನೋಡಿದಾಗ ಪ್ರಥಮವಾಗಿ ನೋಡ್ತಕ್ಕಂಥದ್ದು ಇಲ್ಲಿ ನಮ್ಮ ಉತ್ತರ ಉತ್ತರ ಆಯ್ಕೆಗಳು ಕೂಡ ಕೆಳಗಡೆ ಇರ್ತಕ್ಕಂಥದ್ದು ನೋಡಿ ಸಾವಿರದ ಒಂಬೈನೂರ ಹದಿನಾರು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದಾಗ ಸಾವಿರದ ಒಂಬೈನೂರ ಹದಿನಾರು ಯಾವ್ದು ಸಂಬಂಧಪಟ್ಟಿದೆ ಅಂದರೆ ಅದು ಯಾವುದಂದ್ರೆ ಸಾವಿರದ ಒಂಬೈನೂರ ಹದಿನಾರು ಸಂಬಂಧಪಟ್ಟಿರ್ತಕ್ಕಂಥದ್ದು ಕರ್ನಾಟಕ ಸಭಾ ಸಂಬಂಧಪಟ್ಟಿರ್ತಕ್ಕಂಥದ್ದು ಓಕೆ ನೋಡಿ ಈ ಸಾವಿರದ ಒಂಬೈನೂರ ಹದಿನಾರನ್ನು ಕೇಳಿದಾಗ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಏನಾಗ್ತದೆ ಧಾರವಾಡದಲ್ಲಿ ಎಲ್ರಿ ಧಾರವಾಡದಲ್ಲಿ ಏನಾಗ್ತತಿ ಕರ್ನಾಟಕ ಸಭಾ ಸ್ಥಾಪನೆ ಆಗಿರ್ತಕ್ಕಂಥದ್ದು ಕರ್ನಾಟಕ ಸಭಾ ಸಾವಿರದ ಒಂಬೈನೂರ ಹದಿನಾರಲ್ಲಿ ಸ್ಥಾಪನೆ ಆದರೆ ಅದಕ್ಕಿಂತ ಪೂರ್ವವಾಗದಲ್ಲಿ ಅಂದರೆ ಇದು ತಿಳ್ಕೋಬೇಕಾಗುತ್ತಾ ಕರ್ನಾಟಕದ ಒಂದು ಏಕೀಕರಣ ಚಳವಳಿ ಸ್ವತಂತ್ರ ಭಾರತಕ್ಕಿಂತ ಮುಂಚೆ ಸ್ವತಂತ್ರ ಪೂರ್ವದಲ್ಲೇ ಆರಂಭವಾಗಿದೆ ಅಂತ ತಿಳ್ಕೋಬೇಕಾಗತ್ತೆ ಹಿಂದೆ ನಮ್ಮ ಕ ನಮ್ಮ ಭಾರತವನ್ನು ಆಳಿತಕ್ಕಂಥ ಬ್ರಿಟಿಷರು ಬ್ರಿಟಿಷರ ಎದಿಗೆ ಎದ್ದು ಕೊಟ್ಟು ಓಡಿತಕ್ಕಂಥ ನಮ್ಮ ಕನ್ನಡಿಗರ ವೀರರು ಕೂಡ ಕಂಡು ಬರ್ತಕ್ಕಂಥದ್ದು ಅದು ಕೂಡ ನಮ್ಮ ಒಂದು ಆಧುನಿಕ ಕಾಲದ ಅವಧಿಯಲ್ಲಿ ಕರ್ನಾಟಕ ಏಕೀಕರಣ ಚಳವಳಿ ಸ್ವತಂತ್ರ ಭಾರತಕ್ಕಿಂತ ಮುಂಚೆ ಸ್ವತಂತ್ರ ಪೂರ್ವದಲ್ಲೇ ಆರಂಭವಾಗಿರ್ತಕ್ಕಂಥದ್ದು ಅಂದರೆ ಸ ಸ್ವತಂತ್ರ ಅಂತ ಕೇಳಿದಾಗ ಸ್ವತಂತ್ರ ಪೂರ್ವದಲ್ಲಿ ಆರಂಭವಾಗಿರ್ತಕ್ಕಂಥದ್ದು ಏಕೀಕರಣ ಚಳವಳಿ ನಡೆಸ್ತಕ್ಕಂಥದ್ದು ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ನೋಡಿ ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಧಾರವಾಡದಲ್ಲಿ ವಿದ್ಯಾವರ್ಧಕ ಸಂಘ ಸ್ಥಾಪನೆ ಆಗಿರ್ತಕ್ಕಂಥದ್ದು ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಧಾರವಾಡದಲ್ಲಿ ವಿದ್ಯಾವರ್ತಕ ಸಂಘ ಸ್ಥಾಪನೆ ಆಗಿರ್ತಕ್ಕಂಥದ್ದು ಇದು ಕರ್ನಾಟಕದ ಏಕೀಕರಣ ಚಳವಳಿಗೋಸ್ಕರ ನಡೆಸಿದ ಕರ್ನಾಟಕದ ಮೊಟ್ಟ ಮೊದಲ ಸಂಘ ಅಂತ ಯಾವ್ದು ಅಂದರೆ ಅದೇ ಕರ್ನಾಟಕದ ವಿದ್ಯಾವರ್ತಕ ಸಂಘ ಧಾರವಾಡ ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು ಹಾಗಾದರೆ ಅದೇ ರೀತಿಯಾಗಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದಂದರೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಇದೇ ಸಾವಿರದ ಎಂಟುನೂರ ತೊಂಬತ್ತರಂತ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆ ಆಗಿರತಕ್ಕಂಥದ್ದು ತದನಂತರ ಸಾವಿರದ ಒಂಬೈನೂರ ಹದಿನಾರಲ್ಲಿ ನಂತರ ಇದೇ ಕರ್ನಾಟಕದ ಇದೇ ಕುದ್ ಕರ್ನಾಟಕ ಸಭಾ ಸ್ಥಾಪನೆ ಆಗ್ತೈತಿ ಸಾವಿರದ ಒಂಬೈನೂರ ಹದಿನಾರರ ಅವಧಿಯಲ್ಲಿ ಹಾಗಾದರೆ ಮುಂದೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ಅವಧಿಯಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ಅವಧಿಯಲ್ಲಿ ಬೆಳಗಾವಿಯಲ್ಲಿ ಧಾರವಾಡದಲ್ಲಿ ಸಾವಿರದ ಒಂಬೈನೂರ ಹದಿನಾರ ಸ್ಥಾಪನೆ ಆಗಿರ್ತಕ್ಕಂಥ ಕರ್ನಾಟಕ ಸಭವನ್ನು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಕರ್ನಾಟಕ ಏಕೀಕರಣ ಎಂದು ಮರು ಹೆಸರು ಪಡಿತಕ್ಕಂಥ ಎಲ್ಲಿ ಅಂದರೆ ಇದು ಕರ್ನಾಟಕ ಏಕೀಕರಣ ಸಭಾ ಬೆಳಗಾವಿಯಲ್ಲಿ ಮರು ಹೆಸರು ಪಡತಕ್ಕಂಥದ್ದು ಬೆಳಗಾವಿಯಲ್ಲಿ ಕರ್ನಾಟಕ ಏಕೀಕರಣ ಸಭೆ ಎಷ್ಟೋ ಸಲ ಕೇಳತಕ್ಕಂಥ ಪ್ರಶ್ನೆ ಇದು ಓಕಾಗಾರೆ ಇದೇ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ಅವಧಿಯಲ್ಲಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನ ಜರುಗಿರ್ತಕ್ಕಂಥದ್ದು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾರತದ ರಾಷ್ಟ್ರಪಿತ ಎಂದು ಖ್ಯಾತಿಯಾಗಿರ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರು ಅವರ ಜೀವನದಲ್ಲಿ ಅವರ ಜೀವನ ಆದ ನಡಿಯಲ್ಲಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷ ವಹಿಸಿರ್ತಕ್ಕಂಥದ್ದು ಏಕೈಕ ಅದು ಕೂಡ ನಮ್ಮ ಕನ್ನಡಿಗರ ಒಂದು ಹೆಮ್ಮೆ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷ ವಹಿಸಿರ್ತಕ್ಕಂಥ ಅಂದರೆ ಮಹಾತ್ಮ ಗಾಂಧೀಜಿ ಮೋಹನ್ ಚಂದ್ ಕರ್ಮಚಂದ್ ಗಾಂಧಿಯವರು ಈ ಒಂದು ಅಧಿವೇಶನದ ಅಧ್ಯಕ್ಷ ವಹಿಸಿರ್ತಕ್ಕಂಥದ್ದು ಇವರು ಸಾವಿರದ ಎಂಟುನೂರ ಅರವತ್ತೊಂಬತ್ತು ಅಕ್ಟೋಬರ್ ಎರಡರಂದು ಗುಜರಾತಿನ ಪೋರ್ ಬಂದರಲ್ಲಿ ತಂದೆ ಕರಮಚಂದ್ರ ಗಾಂಧಿ ತಾಯಿ ಪುತ್ಳಿಬವರ ಮಡಿಲಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ ನಮ್ಮೆಲ್ಲ ನಿಮ್ಮೆಲ್ಲರ ರಾಷ್ಟ್ರಪಿತ ಎಂದು ಖ್ಯಾತಿಯಾಗಿರ್ತಕ್ಕಂಥ ಮಹಾತ್ಮ ಗಾಂಧೀಜಿ ಇವರು ಸಾವಿರದ ಒಂಬೈನೂರ ನಲವತ್ತೆಂಟು ಜನವರಿ ಮೂವತ್ತರಂದು ನಾಥುರಾಮ್ ಗೋಡ್ಸೆ ಅವರ ಗುಂಡಿಗೆ ಬಲಿಯಾಗಿ ಜೀವ ಹಿಹಿಯ ಲೋಕ ಅಂತ ವ್ಯಕ್ತಿ ನಮ್ಮ ನಿಮ್ಮೆಲ್ಲರ ಮಹಾತ್ಮ ಗಾಂಧೀಜಿಯವರನ್ನು ಕರತಕ್ಕಂಥದ್ದು ಇಲ್ಲಿ ಹಾಗಾದರೆ ಇದೇ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ನೀಡತಕ್ಕಂಥದ್ದು ಅದು ಕೂಡ ಮಹಾತ್ಮ ಗಾಂಧೀಜಿಯವರು ಇದೇ ಸಮಯದಲ್ಲಿ ಹೂಯಿಲಗೋಳ್ ನಾರಾಯಣ್ರವರ ವ್ಯಕ್ತಿ ಕನ್ನಡದ ಖ್ಯಾತ ಕವಿ ಆಗಿರ್ತಕ್ಕಂಥ ಮೂಲತವಾಗಿ ಧಾರವಾಡ ಜಿಲ್ಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿ ಪ್ರಸ್ತುತ ಗದಗ್ ಜಿಲ್ಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿ ಹೂಯಿಲಗೋಳ್ ಅವರು ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಎಂಬ ಗೀತೆಯನ್ನು ರಚಿಸಿ ಅದು ಕೂಡ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಓಕೆ ಹಾಗಾದರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದಂದ್ರೆ ಸಾವಿರದ ಒಂಬೈನೂರ ನಲವತ್ತೆಂಟು ನೋಡಿ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ನೋಡಿದಾಗ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದಕ್ಕೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿರ್ತಕ್ಕಂಥದ್ದೇ ಹಾಗಾದರೆ ಸಾವಿರದ ಒಂಬೈನೂರ ನಲವತ್ತೇಳರ ಅವಧಿಯಲ್ಲಿ ಭಾರತದಲ್ಲಿರ್ತಕ್ಕಂಥ ಐದು ನೂರ ಐವತ್ತೆರಡು ಸಂಸ್ಥಾನಗಳಲ್ಲಿ ಮೂರು ಸಂಸ್ಥಾನಗಳು ಭಾರತ ಜೊತೆ ವಿಲೀನಗೊಳ್ಳಲ್ಲ ಒಂದು ಜುನಾಗಢ ಸಂಸ್ಥಾನ ಕಾಶ್ಮೀರ ಸಂಸ್ಥಾನ ಮತ್ತು ಹೈದರಾಬಾದ್ ಪ್ರಾಂತ್ಯ ಅಂತ ಕರ್ತಕ್ಕಂಥದ್ದು ಅಥವಾ ಹೈದರಾಬಾದ್ ಸಂಸ್ಥಾನ ಹಾಗಾದರೆ ಈ ಒಂದು ಹೈದರಾಬಾದ್ ಸಂಸ್ಥಾನವನ್ನು ವಶಪಡಿಸಿಕೋಸ್ಕರ ಅಂದಿನ ಹೈದರಾಬಾದ್ ನಿಜಾಮ್ ಭಾರತಕ್ಕೆ ಆ ಒಂದು ಪ್ರದೇಶ ವಶಪಡಿಸ್ಕೋಸ್ಕರ ಅಂದಿನ ಭಾರತದ ನಮ್ಮ ಹೆಮ್ಮೆಯ ಉಪ ಪ್ರಧಾನಿ ಹಾಗೂ ನಮ್ಮ ಹೆಮ್ಮೆಯ ಗೃಹ ಸಚಿವರಾಗಿರ್ತಕ್ಕಂಥ ಭಾರತದ ಉಕ್ಕಿನ ಮನುಷ್ಯ ಭಾರತದ ಬಿಸ್ಮಾರ್ಕ್ ಎಂದು ಖ್ಯಾತಿಯಾಗಿರ್ತಕ್ಕಂಥ ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರು ಅವರ ನೇತೃತ್ವದಲ್ಲಿ ಭಾರತದ ಮಿಲ್ಟ್ರಿ ಪಡೆ ಮತ್ತು ಪೊಲೀಸ್ ಪಡೆಗಳು ನಡೆಸ್ತಕ್ಕಂಥ ಒಂದು ಕಾರ್ಯಾಚರಣೆ ಹೆಸರಿಯಾವುದಂದರೆ ಆಪರೇಷನ್ ಪೋಲೋ ಎಂಬ ಕಾರ್ಯಾಚರಣೆ ಮೂಲಕ ಸಾವಿರದ ಒಂಬೈನೂರ ನಲವತ್ತೆಂಟು ಸೆಪ್ಟೆಂಬರ್ ಹದಿನೇಳರಿಂದ ಸೆಪ್ಟೆಂಬರ್ ಹದಿಮೂರರಿಂದ ಸೆಪ್ಟೆಂಬರ್ ಹದಿಮೂರರಿಂದ ಸೆಪ್ಟೆಂಬರ್ ಹದಿನೇಳರಿಗೆ ಸುಮಾರು ಐದು ದಿನ ದಿನ ಕಾಲ ಆ ಒಂದು ಕಾರ್ಯಾಚರಣೆ ಮೂಲಕ ಹೈದರಾಬಾದ್ ಪ್ರಾಂತ್ಯವನ್ನು ವಶಪಡಿಸತಕ್ಕಂಥದ್ದು ಹಾಗಾದರೆ ಈ ಆಪರೇಷನ್ ಪೋಲೋ ಯಾವುದೇ ಸಮರ್ಥ ಸಾವಿರದ ಒಂಬೈನೂರ ನಲವತ್ತೆಂಟು ಹೈದರಾಬಾದ್ ಪ್ರಾಂತ್ಯವನ್ನು ವಶಪಡಿಸೋಕೋಸ್ಕರ ಸೊ ಆದ ಕಾರಣದಿಂದ ಪ್ರತಿ ವರ್ಷ ಕೂಡ ಸಾವಿರದ ಒಂಬೈನೂರ ನಲವತ್ತೆಂಟು ಸೆಪ್ಟೆಂಬರ್ ಹದಿನೇಳರನ್ನು ಸೆಪ್ಟೆಂಬರ್ ಹದಿನೇಳು ಪ್ರತಿ ವರ್ಷ ಕೂಡ ನಾವು ಹೈದರಾಬಾದ್ ಕರ್ನಾಟಕದ ವಿಮೋಚನಾ ದಿನ ಅಂತ ಕೂಡ ನಾವು ಆಚರಣೆ ಮಾಡ್ತಕ್ಕಂಥದ್ದು ಅದು ಕೂಡ ನಮ್ಗೆ ನೆನಪಿರಬೇಕಾಗುತ್ತೆ ಓಕೆ ಹಾಗಾದರೆ ಇಲ್ಲಿರ್ತಕ್ಕಂಥ ಕೆಳಗಿನಲ್ಲಿ ಒಂದಿಷ್ಟು ಶಿವರೆಯರು ಕೊಡಿದರೆ ಸರಿಯಾದ ಉತ್ತರ ಯಾವುದಂತ ಕೇಳಿದ್ದಾರೆ ನೋಡಿ ಸರಿಯಾದ ಉತ್ತರ ಕೇಳಿದಾಗ ಎ ಟು ಬಿ ಒನ್ ಸಿ ತ್ರೀ ಡಿ ಫೋರ್ ಎ ಟು ಬಿ ಒನ್ ಸಿ ತ್ರೀ ಸರಿಯಾದ ಉತ್ತರ ಯಾವುದಂದ್ರೆ ಆಪ್ಷನ್ ನಂಬರ್ ಎರಡು ಇದು ಸರಿಯಾಗಿರ್ತಕ್ಕಂಥ ಉತ್ತರ ಅದು ನೆನಪಿಡಬೇಕಾಗುತ್ತೆ ಸರಿಯಾದ ಉತ್ತರ ಯಾವುದಂತ ಕೇಳ್ತೀವಿ ಇದು ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎರಡು ಓಕೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಕ್ವಶನ್ ಕೇಳ್ತಕ್ಕಂಥದ್ದು ಬಂಡೀಪುರ ಮತ್ತು ನಾಗರಹೊಳೆ ಕ್ವಶನ್ ನಂಬರ್ ಮೂರು ಬಂಡೀಪುರ ಮತ್ತು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಬೇರ್ಪಡಿಸಿದ ನದಿ ಯಾವುದಂತ ಕೇರ್ತಕ್ಕಂಥದ್ದು ನೋಡಿ ಬಂಡೀಪುರ ಮತ್ತು ನಾಗರಹೊಳೆ ಅಂತ ಕೇಳಿದಾಗ ಈ ಒಂದು ಕರ್ನಾಟಕದ ನಕಾಶೆಯನ್ನು ತೆಗೆದುಕೊಂಡು ನೋಡಿದಾಗ ಕರ್ನಾಟಕದ ನಕಾಶನ್ನು ತೆಗೆದುಕೊಂಡಿದಾಗ ಇಲ್ಲಿ ಕಂಡು ಬರ್ತಕ್ಕಂಥದ್ದು ಯಾವುದು ಬಂಡೀಪುರ ರಾಷ್ಟ್ರೀಯ ಉದ್ಯಾನ ಕಂಡು ಬಂದರೆ ಈ ಒಂದು ಭಾಗದಲ್ಲಿ ಏನು ಕಂಡು ಬರ್ತದೆ ಅಂದರೆ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನ ಕಂಡು ಬರ್ತೈತಿ ಹಾಗಾದ್ರೆ ಈ ಒಂದು ಎರಡೂ ರಾಷ್ಟ್ರ ಉದ್ಯಾನ ಮಧ್ಯೆ ಒಂದು ನದಿ ಅರ್ದೋಗ್ತೈತಿ ಆ ನದಿ ಯಾವುದನ್ನು ಕೇಳ್ತೀವಿ ಅದು ಯಾವ ನದಿ ಅಂತ ಕೇಳ್ತಾರ ಓಕೆ ಬಂಡೀಪುರ ಮತ್ತು ರಾ ನಾಗರೊಳೆ ರಾಷ್ಟ್ರ ಉದ್ಯಾನವನ್ನು ಬೇರ್ಪಡಿಸಿದ ನದಿ ಯಾವುದನ್ನು ಕೇಳ್ತಾರ ಆ ನಾಗ ನದಿ ಯಾವುದು ಅಲ್ಲ ಒಕ್ಕ ಯಾವುದಂದರೆ ಕಬಿನಿ ಎಂಬ ನದಿ ಯಾವುದ್ರಿ ಕಬಿನಿ ಎಂಬ ನದಿ ಈ ಒಂದು ಬಂಡೀಪುರ ಮತ್ತು ನಾಗರಹಳೆಯನ್ನು ಬೇರ್ಪಡಿಸ್ತಕ್ಕಂಥದ್ದು ನೋಡಿ ಕರ್ನಾಟಕದ ಚಾಮರಾಜನಗರ ಇರ್ತಕ್ಕಂಥ ಕರ್ನಾಟಕದ ಮೊಟ್ಟ ಮೊದಲ ರಾಷ್ಟ್ರೀಯ ಉದ್ಯಾನವನ ಎಂದು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಓಕೆ ಹಾಗಾದರೆ ಈ ಒಂದು ಬಂಡೀಪುರ ರಾಷ್ಟ್ರೀಯ ಉದ್ಯಾನ ಚಾಮರಾಜನಗರ ಕಲ್ಲಿ ಕಂಡು ಬಂದರೆ ಸಾವಿರದ ಒಂಬೈನೂರ ಎಂಬತ್ತೆಂಟು ಎಂಬತ್ತೊಂಬತ್ತರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಕರ್ನಾಟಕದ ಐದನೇ ರಾಷ್ಟ್ರೀಯ ಉದ್ಯಾನವನ ಅದು ನಾಗರ್ವಳ್ಳಿ ರಾಷ್ಟ್ರೀಯ ಉದ್ಯಾನವನ ಇದಕ್ಕೆ ಸಾವಿರದ ಒಂಬೈನೂರ ತೊಂಬತ್ತೆರಡರ ಅವಧಿಯಲ್ಲಿ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನ ಅಂತ ನಾಮಕರಣ ಮಾಡ್ತಕ್ಕಂಥದ್ದು ಹಾಗಾದ್ರೆ ಈ ಕೊಡಗು ಜಿಲ್ಲೆ ಮತ್ತು ಮೈಸೂರು ಜಿಲ್ಲೆಯಲ್ಲಿ ವಿಸ್ತರಿಸ್ತಕ್ಕಂಥ ನಾಗರಹಳ್ಳೆ ರಾಷ್ಟ್ರೀಯ ಉದ್ಯಾನವನ ಮತ್ತು ಚಾಮರಾಜನಗರಲ್ಲಿ ಇರುತಕ್ಕಂಥ ಕರ್ನಾಟಕದ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಈ ಎರಡನ್ನ ಗಡಿ ಬೇರೇಖೆಯನ್ನು ಬೇರೆ ಬೇರೆ ಮಾಡಿರ್ತಕ್ಕಂಥ ಒಂದು ನದಿ ಯಾವುದಂದರೆ ಅದು ಯಾವ ನದಿ ಅಂತ ಕರ್ತೀವಿ ಕಬಿನಿ ನದಿ ಅಂತ ಕರ್ತಕ್ಕಂಥದ್ದು ಯಾವುದೇ ಕಬಿನಿ ನದಿ ನೋಡಿ ಈ ಕಬಿನಿ ನದಿ ನೋಡಿದಾಗ ಈ ಕಬಿನಿ ನದಿ ನೋಡ್ತಕ್ಕಂಥದ್ದು ಇದು ಯಾವುದೋ ಕೇರಳ ರಾಜ್ಯದಲ್ಲಿ ಹುಟ್ಟಿರುವಂಥ ನದಿ ಅಂತ ಕರ್ತಕ್ಕಂಥದ್ದು ಈ ಒಂದು ಕೇರಳ ಕರ್ನಾಟಕದ ಒಂದು ಈ ನೈಋತ್ಯ ಭಾಗದಲ್ಲಿ ಕಂಡು ಕೇರಳ ರಾಜ್ಯ ಇರತಕ್ಕಂಥ ಕೇರಳ ರಾಜ್ಯದ ಉತ್ತರ ಉತ್ತರ ವೈನಾಡಿನ ವಾಮ್ರವಂತ ವಾಡಿಪಿಳ್ಳ ಮತ್ತು ಮಾನವಂತ ವಾಡಿಪಿಳ್ಳ ಎಂಬ ಎರಡು ಜಲ ಮೂಲದಿಂದ ಹುಟ್ಟಿ ಹರಿಯುವಂಥ ನದಿ ಯಾವುದಂತ ಕೇಳಿದರೆ ಅದು ಕಬಿನಿ ನದಿ ಅಂತ ಕರಿತೀವಿ ಹಾಗಾದರೆ ಇದೇ ಕಬಿನಿ ನದಿ ಕೇರಳ ಮತ್ತು ಕರ್ನಾಟಕದಲ್ಲಿ ಕೊನೆಯದೇ ಕರ್ನಾಟಕದ ಮೈಸೂರು ಜಿಲ್ಲೆಯ ಟಿ ನರಸೀಪುರ ಹತ್ರ ಕಾವೇರಿ ನದಿ ಅಂತಿರ್ತಕ್ಕಂಥದ್ದು ನೋಡಿ ಈ ಕಬಿನದಿ ವಿಶೇಷತೆ ಏನನ್ನು ನೋಡಿದಾಗ ಕಬಿನದಿ ಇರ್ತಕ್ಕಂಥ ವಿಶೇಷತೆ ನೋಡಿದಾಗ ಕರ್ನಾಟಕದ ಅತ್ಯಂತ ಎತ್ತರವಾದ ದೇವಾಲಯ ಕರ್ನಾಟಕ ಅತ್ಯಂತ ಪ್ರಸಿದ್ಧವಾದ ಪ್ರಸಿದ್ಧವಾದ ಸ್ಥಳವಾಗಿರ್ತಕ್ಕಂಥ ಮೈಸೂರು ಜಿಲ್ಲೆಯ ನಂಜನಗೂಡು ಇದು ಯಾವ ನದಿಯ ದಂಡೆ ಮೇಲೆ ಕಂಡು ಬರ್ತಂದರೆ ಇದೇ ಒಂದು ಕಬಿನಿ ನದಿಯ ದಂಡೆ ಮೇಲೆ ಕಂಡು ಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ವಿಶೇಷತೆವಾಗಿರ್ತಕ್ಕಂಥದ್ದು ಸೊ ಹಾಗಾದ್ರೆ ಅದೇ ರೀತಿಯಾಗಿ ನೆಕ್ಸ್ಟ್ ನೋಡಿದಾಗ ಇದೊಂದು ಆಪ್ಷನ್ಸ್ ಕೊಟ್ಟಿರ್ತಕ್ಕಂಥ ಮೊಯ್ಯಾರ ಎಂಬ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ ನೋಡಿ ಈ ಮೋಯಾರ ನದಿ ನೋಡಿದಾಗ ಇದು ಕರ್ನಾಟಕದ ಬಂಡೀಪುರ ರಾಷ್ಟ್ರೀಯ ಉದ್ಯಾನದಲ್ಲಿರುವಂಥ ನದಿ ಅಂದರೆ ಅದು ಮೋಯಾರ ನದಿ ಇದು ಕರ್ನಾಟಕ ಮತ್ತು ತಮಿಳುನಾಡಿನ ಗಡಿರೇಖೆ ಆಗಿರ್ತಕ್ಕಂಥ ಒಂದು ನದಿ ಗಡಿರೇ ಬೇರ್ಪಡಿಸಿದ ನದಿ ಯಾವುದು ಮೋಯಾರ್ ನದಿ ಆಗಾರ ಇದೇ ಮೋಯಾರ್ ನದಿ ತಮಿಳುನಾಡಿನ ಭವಾನಿ ನದಿಯ ಒಂದು ಉಪನದಿಯಾಗಿರ್ತಕ್ಕಂಥದ್ದು ಹಾಗಾದ್ರೆ ಈ ಭವಾನಿ ನದಿ ತಮಿಳುನಾಡು ರಾಜ್ಯದಲ್ಲಿ ಈ ಒಂದು ಕಾವೇರಿ ನದಿಯ ಉಪನ ಪ್ರಮುಖವಾದ ಉಪನದಿ ಯಾವುದು ಅಂದರೆ ಅದು ಭವಾನಿ ನದಿ ಅಂತ ಕರಿತೀವಿ ಸೊ ಆಗ ನೆಕ್ಸ್ಟ್ ಕೇಳ್ತಕ್ಕಂಥದ್ದು ಕಾವೇರಿ ನದಿ ಕರ್ನಾಟಕದ ಜೀವ ನದಿ ಎಂದು ಖ್ಯಾತಿಯಾಗಿರ್ತಕ್ಕಂಥ ಕಾವೇರಿ ನದಿ ಕರ್ನಾಟಕದ ದಕ್ಷಿಣದ ಗಂಗಾ ಎಂದು ಕರಿತಕ್ಕಂಥ ನದಿ ಕರ್ನಾಟಕದ ಅತ್ಯಂತ ಉದ್ದವಾದ ನದಿ ಯಾವುದು ಕಾವೇರಿ ನದಿ ಅಂತ ಕರಿತೀವಿ ಆಗಾರ ಇದೇ ಕಾವೇರಿ ನದಿಗೆ ಕರ್ನಾಟಕದ ಖ್ಯಾತವಾದ ಒಂದು ಆಣೆಕಟ್ಟು ಕಂಡು ಬರ್ತೈತಿ ಕನ್ನಂಬಾಡಿ ಆಣೆಕಟ್ಟು ತಮಿಳುನಾಡು ರಾಜ್ಯದಲ್ಲಿ ಮೆಟ್ಟೂರು ಆಣೆಕಟ್ಟುಗಳು ಕಂಡು ಬರ್ತಕ್ಕಂಥದ್ದು ಪ್ರಮುಖವಾದ ಸಾವಿರಾರು ಜಲಪಾತಗಳು ಕೂಡ ಇದೇ ಒಂದು ಕಾವೇರಿ ನದಿ ಕಂಡುಬರ್ತಕ್ಕಂಥದ್ದು ಹಾಗಾದರೆ ಇಲ್ಲಿ ಪ್ರಮುಖವಾದ ಅಂತರ್ ನದಿ ದ್ವೀಪಗಳು ಕಂಡುಬರ್ತಕ್ಕಂಥ ಶಿವನ ಸಮುದ್ರ ಶ್ರೀರಂಗಮ್ಮ ಓಕೆ ಮತ್ತು ಶ್ರೀರಂಗಪಟ್ಟಣ ಕಂಡು ಬರ್ತಕ್ಕಂಥ ಇದೇ ಕಾವೇರಿ ನದಿಗೆ ಶ್ರೀರಂಗ ಮತ್ತು ಶ್ರೀರಂಗಪಟ್ಟಣ ಮತ್ತು ಸಿವನ ಸಮುದ್ರ ಆದಿ ಮತ್ತು ಮಧ್ಯ ಕರ್ನಾಟಕದಲ್ಲಿ ಕಂಡುಬಂದರೆ ಶ್ರೀರಂಗಮ ಎಂಬ ದ್ವೀಪ ಅದು ತಮಿಳುನಾಡು ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥದ್ದು ಅದು ಕಾವೇರಿ ನದಿ ಸೃಷ್ಟಿ ಮಾಡ್ತಕ್ಕಂಥದ್ದು ಇದೇ ಕಾವೇರಿ ನದಿ ಕರ್ನಾಟಕದ ಪಶ್ಚಿಮ ಘಟ್ಟದ ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟದ ತಲಕಾವೇರಿ ಎಂಬ ಪ್ರದೇಶದಲ್ಲಿ ಹುಟ್ಟಿ ಒಂದು ಅರಿವಂಥ ನದಿ ಯಾವುದು ಕಾವೇರಿ ನದಿ ಅಂತ ಕರಿತೀವಿ ಎಷ್ಟೋ ಸಲ ಕೇಳ್ತಕ್ಕಂಥದ್ದು ಕಾವೇರಿ ನದಿ ಯಾವ ಬೆಟ್ಟದಲ್ಲಿ ಹುಟ್ಟಿ ಅರಿಯುತ್ತ ಕೇಳ್ತಕ್ಕಂಥದ್ದು ಅದು ಯಾವ ಬೆಟ್ಟ ಅಂತ ಕೇಳಿದಾಗ ಬ್ರಹ್ಮಗಿರಿ ಬೆಟ್ಟ ಯಾವ ಬೆಟ್ಟರೇ ಬ್ರಹ್ಮಗಿರಿ ಬೆಟ್ಟದಲ್ಲಿ ಹುಟ್ಟಿ ಅರಿಯುವಂಥ ಅದು ಕಾವೇರಿ ನದಿ ಇನ್ನು ಕಾವೇರಿ ನದಿಯ ಮತ್ತೊಂದು ಪ್ರಮುಖವಾದ ಉಪ ನದಿ ಆರಂಗಿ ನದಿ ಅಂತ ಕರಿತೀವಿ ಈ ಆರಂಗಿ ನದಿ ಕೂಡ ಎಲ್ಲಿ ಹುಟ್ಟದೇ ಇರ್ತದೆ ಅಂತ ಕೇಳಿದಾಗ ಇದು ಕೂಡ ಅದೇ ಒಂದು ಕಾವೇರಿ ನದಿಯ ಪಕ್ಕದಲ್ಲೇ ಪಶ್ ಪುಷ್ಪ ಪುಷ್ಪಗಿರಿ ಬೆಟ್ಟದಲ್ಲಿ ಹುಟ್ಟಿರುವಂಥ ನದಿ ಯಾವುದು ಆರಂಗಿ ನದಿ ಅಂತ ಕರಿತಕ್ಕಂಥದ್ದು ರೈಟಾ ಹಾಗಾದ್ರೆ ಬಂಡೀಪುರ ಮತ್ತು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ್ನು ಬೇರ್ಪಡಿಸಿದ ನದಿ ಯಾವುದಂದ್ರೆ ಅದು ಕಬಿನಿ ನದಿ ಅಂತ ಕರಿತೀವಿ ಯಾವುದ್ರೆ ಕಬಿನಿ ನದಿ ಅಂತ ಕರಿತಕ್ಕಂಥದ್ದು ನೋಡಿ ನೆಕ್ಸ್ಟ್ ಮತ್ತೊಂದು ಕ್ವಶನ್ ಹಂಗ ಬಂದಿದೆ ಕುಮಾರಸ್ವಾಮಿ ಬೆಟ್ಟ ಮತ್ತು ಅಂಜನಾದ್ರಿ ಬೆಟ್ಟಗಳು ಕುಮಾರಸ್ವಾಮಿ ಬೆಟ್ಟ ಮತ್ತು ಅಂಜನಾದ್ರಿ ಬೆಟ್ಟಗಳು ಯಾವ ನದಿಯ ದಂಡೆ ಮೇಲೆ ಕಂಡು ಬರ್ತದೆ ಕೇಳ್ತಕ್ಕಂಥದ್ದು ನೋಡಿ ಈ ಕುಮಾರಸ್ವಾಮಿ ಬೆಟ್ಟ ಮತ್ತು ಅಂಜನಾದ್ರಿ ಬೆಟ್ಟಗಳು ಅಂಜನಾದ್ರಿ ಬೆಟ್ಟಗಳು ಯಾವ ನದಿಯ ದಂಡೆ ಮೇಲೆ ಕಂಡು ಬರ್ತದೆ ಕೇಳ್ತಕ್ಕಂಥ ಪ್ರಶ್ನೆ ಇಲ್ಲಿ ಉತ್ತರ ಆಯ್ಕೆಗಳು ಹೇಗೆ ಹೀಗಿದೆ ಕಾವೇರಿ ನದಿ ಮಲಾಪ್ರಭಾ ನದಿ ಘಟಪ್ರಭಾ ನದಿ ಮತ್ತು ತುಂಗಭದ್ರಾ ನದಿ ಅಂತ ಕೊಟ್ಟಿರ್ತಕ್ಕಂಥ ಆಯ್ಕೆಗಳು ನೋಡಿ ಈ ಕಾ ಕಾ ಕುಮಾರಸ್ವಾಮಿ ಬೆಟ್ಟ ಮತ್ತು ಅಂಜನಾದ್ರಿ ಇಲ್ಲಿ ಕಂಡು ಬರ್ತದೆ ಕೇಳಿದಾಗ ಈ ಒಂದು ನೋ ನೋಡಿದಾಗ ನಮ್ಮ ನಕಾಶ ಮೂಲಕ ನೋಡಿದಾಗ ಈ ಒಂದು ಆಕಾಶದಲ್ಲಿ ಕಂಡು ಬರ್ತಕ್ಕಂಥ ನೋಡಿದಾಗ ಇಲ್ಲಿ ಕಂಡು ಬರ್ತಕ್ಕಂಥ ನೋಡಿದಾಗ ಈ ಒಂದು ಭಾಗದಲ್ಲಿ ಹುಟ್ಟಿರಿವಂಥ ನದಿ ಯಾವುದನ್ನು ಕೇಳಿದಾಗ ಅದು ಯಾವುದು ಯಾವ ಯಾವ ನದಿ ಅಂತ ಕರಿತೀವಿ ಇದು ಯಾವ ನದಿ ಅಂತ ಕೇಳಿದ್ರೆ ತುಂಗಭದ್ರಾ ನದಿ ಅಂತ ಕರಿತೀವಿ ನೋಡಿ ಈ ತುಂಗಭದ್ರಾ ನದಿಯ ಈ ಒಂದು ಭಾಗದಲ್ಲಿ ಕಂಡು ಬರ್ತಕ್ಕಂಥದ್ದು ಯಾವುದನ್ನು ಕೇಳಿದಾಗ ಇದು ಯಾವ ಬೆಟ್ಟ ಅಂತ ಕೇಳಿದ್ವಿ ಅದು ಕುಮಾರಸ್ವಾಮಿ ಬೆಟ್ಟ ಸೊ ಅದೇ ಅದೇ ರೀತಿ ಇಲ್ಲಿ ಕಂಡು ಬರ್ತಕ್ಕಂಥದ್ದು ಯಾವುದಕ್ಕೆ ಇದ್ದಾಗ ಅದು ಆಂಜನಾದ್ರಿ ಬೆಟ್ಟ ಅಂತ ಕರಿತೀವಿ ಅಂದರೆ ಇವು ತುಂಗಭದ್ರಾ ನದಿಯ ಇದು ತುಂಗಭದ್ರಾ ನದಿಯ ಬಲದಂಡೆ ಮೇಲೆ ಕಂಡು ಬಂದರೆ ತುಂಗಭದ್ರಾ ನದಿಯ ಬಲದಂಡೆ ಮೇಲೆ ಕಂಡು ಬಂದರೆ ಇದು ತುಂಗಭದ್ರಾ ನದಿಯ ಎಡದಂಡೆ ಮೇಲೆ ಕಂಡು ಬರ್ತಕ್ಕಂಥದ್ದು ಎಡದಂಡೆ ಮೇಲೆ ಕಂಡು ಬರ್ತಕ್ಕಂಥದ್ದು ನೋಡಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ತುಂಗಭದ್ರಾ ನದಿ ವಿಶೇಷವಾಗಿರ್ತಕ್ಕಂಥದ್ದು ಇದು ಯಾವುದು ಬಳ್ಳಾರಿ ಅಥವಾ ವಿಜಯನಗರ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥ ಬೆಟ್ಟ ಯಾವುದಂದರೆ ಅದು ಕುಮಾರಸ್ವಾಮಿ ಬೆಟ್ಟ ಹಾಗಾದರೆ ಅಂಜನಾದ್ರಿ ಬೆಟ್ಟ ಇಲ್ಲಿ ಕಂಡು ಬರ್ತಂದ್ರೆ ಕೊಪ್ಪಳ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥದ್ದು ಅಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಕಂಡುಬರ್ತಕ್ಕಂಥ ವಿಶೇಷತೆಗಳು ನೋಡಿ ಈ ಅಂಜನಾದ್ರಿ ಬೆಟ್ಟ ಯಾಕೆ ವಿಶೇಷತೆ ಅಂದರೆ ಇದೇ ಅಂಜನಾದ್ರಿ ಬೆಟ್ಟ ಸಮೀಪ ಕಂಡು ಬರ್ತಕ್ಕಂಥ ಸಾವಿರದ ಮುನ್ನೂರ ಮೂವತ್ತಾರರ ಅವಧಿಯಲ್ಲಿ ಸಾವಿರದ ಮೂರುನೂರ ಮೂವತ್ತಾರರ ಅವಧಿಯಲ್ಲಿ ಕನ್ನಡದ ಖ್ಯಾತ ಒಂದು ಮನೆತನ ಕಂಡು ಬರ್ತಕ್ಕಂಥದ್ದು ಕನ್ನಡದ ಅತ್ಯಂತ ಶ್ರೀಮಂತ ಮನಿತನ ಕಂಡು ಬರ್ತಕ್ಕಂಥದ್ದು ವಿಜಯನಗರ ಸಾಮ್ರಾಜ್ಯ ಅಂತ ಕರ್ತೀವಿ ಈ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕ ಮಣಿತನವಾಗಿರ್ತಕ್ಕಂಥ ಸಂಗಮ ಮಣಿತನ ಇದೇ ಸಂಗಮ ಮಣಿತನ ಸಾವಿರದ ಮೂರುನೂರ ಮೂವತ್ತಾರರಲ್ಲಿ ಇದೇ ಒಂದು ಯಾವುದು ತುಂಗಭದ್ರಾ ನದಿಯ ಎಡದಂಡೆ ಮೇಲೆ ಕಂಡು ಬರ್ತಕ್ಕಂತಹ ಆನೆಗುಂದಿ ಎಂಬ ಪ್ರದೇಶ ರಾಜಧಾನಿ ಮಾಡ್ಕೊಂಡು ಆಳಿತ ಒಂದು ಪ್ರದೇಶ ಮಣಿತನ ಯಾವುದೊಂದು ವಿಜಯನಗರ ಸಾಮ್ರಾಜ್ಯ ಅಂತ ಕರಿತೀವಿ ಓಕೆ ನೆಕ್ಸ್ಟ್ ನೋಡಿದಾಗ ನೋಡಿ ನೋಡಿದಾಗ ಇಲ್ಲಿ ಕಂಡು ಬರ್ತಕ್ಕಂಥ ಮಲಾಪ್ರಭಾ ನದಿ ನೋಡಿದಾಗ ಈ ಮಲಾಪ್ರಭಾ ನದಿ ಕೂಡ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಮತ್ತೊಂದು ಕರ್ನಾಟಕದ ಭವ್ಯವಾದ ಮನೆತನ ಬದಾಮಿ ಚಾಲುಕ್ಯ ಅಂತ ಕರ್ತಕ್ಕಂಥದ್ದು ಈ ಬಾದಾಮಿ ಅಂತ ಕಂಡು ಬರ್ತಕ್ಕಂಥದ್ದು ಯಾವುದಂದರೆ ಈ ಬಾದಾಮಿ ಅಂದಿನ ವಾತಾಪಿ ಇಂದಿನ ಬಾದಾಮಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥ ಬದಾಮಿ ಇದು ಕೂಡ ಯಾವುದಾದ್ರೆ ಇದು ಮಲಾಪ್ರಭಾ ನದಿಯ ದಂಡೆ ಮೇಲೆ ಕಂಡುಬರ್ತಕ್ಕಂಥದ್ದು ಹಾಗಾದ್ರೆ ಈ ಒಂದು ಮಲಾಪ್ರಭಾ ನದಿಯ ದಂಡೆ ಮೇಲೆ ಕಂಡುಬರ್ತಕ್ಕಂಥ ಪ್ರಮುಖವಾದ ವಿಶೇಷ ಸ್ಥಾನಗಳು ಕಂಡು ಬರ್ತಾವೆ ಆ ವಿಶೇಷವಾದ ಸ್ಥಾನಗಳು ನೋಡಿದಾಗ ಐಹೊಳೆ ಪಟ್ಟದಕಲ್ಲು ಮತ್ತು ಬದಾಮಿ ಎಲ್ಲಿ ಕಂಡು ಬರ್ತದೆ ಇದೇ ಒಂದು ಮಲಾಪ್ರಭಾ ನದಿ ದಂಡೆ ಮೇಲೆ ಕಂಡುಬರ್ತಕ್ಕಂಥದ್ದು ನೋಡಿ ಮಲಾಪ್ರಭ ನದಿ ದಂಡೆ ಮೇಲೆ ಕಂಡು ಬರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥದ್ದು ಒಂದು ಯಾವುದು ಪಟ್ಟದಕಲ್ಲು ಅಂತ ಕರ್ತೀವಿ ಇದು ಯುನೆಸ್ಕೋಪಟ್ಟಿ ಸೇರಿದ ಕರ್ನಾಟಕದ ಎರಡನೇ ತಾನ ಅಂತ ಕರ್ತೀವಿ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಸೇರ್ತಕ್ಕಂಥದ್ದು ಈ ಸಾವಿರದ ಒಂಬೈನೂರ ಎಂಬತ್ತೇಳು ಸೇರ್ತಕ್ಕಂಥ ಮಲಾಪ್ರಭಾ ನದಿ ಎಡದಂಡೆ ಮೇಲೆ ಕಂಡುಬರ್ತಕ್ಕಂಥ ಪಟ್ಟದ ಪಟ್ಟದಕಲ್ಲು ಹಾಗೆ ಅದೇ ಪಟ್ಟದಕಲ್ಲಿ ಕಂಡು ಕಂಡುಬರ್ತಕ್ಕಂಥ ಪ್ರಸಿದ್ಧವಾದ ದೇವಾಲಯ ಕಂಡು ಬರ್ತತಿ ಇರುಪಾಕ್ಷ ದೇವಾಲಯ ಅಂತ ಕರ್ತೀವಿ ನೋಡಿ ಈ ವಿರೂಪಾಕ್ಷ ದೇವಾಲಯನ ಕಟ್ಟಿಸಿದವರು ಯಾರಂದರೆ ಲೋಕ ಮಹಾದೇವಿ ಎಂಬ ಕೆತ್ತನೆ ಮಾಡಿರ್ತಕ್ಕಂಥ ವ್ಯಕ್ತಿ ಮಹಿಳೆ ಈ ಲೋಕದ ಮಹಾದೇವಿ ಕಡೆ ಇದೇ ಒಂದು ಮಲಾಪ್ರಭಾ ನದಿಯ ದಂಡೆ ಮೇಲೆ ಕಂಡುಬರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥದ್ದು ಓಕೆ ಹಾಗಾದರೆ ಇನ್ನು ಘಟಪ್ರಭಾ ನದಿಯ ದಂಡೆ ಮೇಲೆ ಕಂಡು ಬರ್ತಕ್ಕಂಥ ಪ್ರಮುಖವಾದ ಒಂದು ನಗರ ಯಾವುದು ಬೆಳಗಾವಿ ಎಂಬ ನಗರ ಘಟಪ್ರಭಾ ನದಿಯ ದಂಡೆ ಮೇಲೆ ಕಂಡು ಬರ್ತಕ್ಕಂಥದ್ದು ಯಾವುದು ಇದೇ ಒಂದು ಬೆಳಗಾವಿ ಓಕೆ ಹಾಗಾದ್ರೆ ಇದಕ್ಕೆ ಪ್ರಭವ್ಯವಾದ ಒಂದು ಜಲಪಾತ ಕಂಡು ಬರ್ತೈತಿ ಅದು ಗೋಕಾಕ್ ಜಲಪಾತ ಅಂತ ಕೂಡ ಕರಿತೀವಿ ಕರ್ನಾಟಕದ ನಯಾಗಾರ ಜಲಪಾತ ಅಂತ ಕರಿತೀವಿ ಸುಮಾರು ಐವತ್ತು ಮೂರು ಮೀಟರ್ ಎತ್ತರ ಆ ಸೃಷ್ಟಿ ಮಾಡ್ತಕ್ಕಂಥ ಜಲಪಾತ ಅದ್ಯಾವುದು ಗೋಕಾಕ್ ಜಲಪಾತ ಅಂತ ಕರಿತೀವಿ ಸೊ ಹಾಗಾದ್ರೆ ಕುಮಾರ್ಸಂ ಬೆಟ್ಟ ಮತ್ತು ಅಂಜನಾದ್ರಿ ಬೆಟ್ಟ ಯಾವ ನದಿ ದಂಡೆ ಮೇಲೆ ಕಂಡು ಬರ್ತವೆ ಅಂದರೆ ತುಂಗಭದ್ರ ನದಿಯ ಎಡದಂಡೆ ಬಲದಂಡೆ ಮತ್ತು ಎಡದಂಡೆ ಮೇಲೆ ಕಂಡು ಬರ್ತಕ್ಕಂಥವು ಓಕೆ ಸ್ನೇಹಿತರೆ ಮತ್ತೆ ಮುಂದಿನ ಪ್ರಶ್ನೆ ನೋಡೋಣ ನೋಡಿ ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಪ್ರಪಂಚದ ಅತಿ ದೊಡ್ಡದಾದ ಪ್ರಪಂಚದ ಅತಿ ದೊಡ್ಡದಾದ ಪ್ರಪಂಚದ ಅತಿ ದೊಡ್ಡದಾದ ಯಾವುದು ಏಕಶಿಲಾ ಬೆಟ್ಟ ಯಾವುದನ್ನು ಕೇಳ್ತಕ್ಕಂಥದ್ದು ಪ್ರಪಂಚದ ಅತಿ ದೊಡ್ಡದಾದ ಏಕಶಿಲಾ ಬೆಟ್ಟ ಯಾವುದು ನೋಡಿ ಇಡೀ ಏಷ್ಯಾ ಖಂಡದ ಅತಿ ಎತ್ತರವಾದ ಏಕಶಿಲಾ ಬೆಟ್ಟ ಯಾವುದನ್ನು ಕರಿತೀವಿ ಮಧುಗಿರಿಯ ಏಕಶಿಲಾ ಬೆಟ್ಟ ಅಂತ ಕರಿತೀವಿ ನೋಡಿ ಈ ಪ್ರಪಂಚದ ಅತಿ ಎತ್ತರವಾದ ಏಷ್ಯಾ ಖಂಡದ ಅತಿ ಎತ್ತರವಾದ ಏಕಶಿಲಾ ಬೆಟ್ಟ ಮಧುಗಿರಿ ಏಕಶಿಲಾ ಬೆಟ್ಟ ಅಂತ ಕರಿತೀವಿ ಹಾಗಾರ ಈ ಮಧುಗಿರಿಯ ಏಕಶಿಲಾ ಬೆಟ್ಟ ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನಲ್ಲಿ ಕಂಡು ಬರ್ತಕ್ಕಂಥ ಬೆಟ್ಟ ಇದು ಏಷ್ಯಾ ಖಂಡದ ಅತಿ ಎತ್ತರವಾದ ಏಕಶಿಲಾ ಬೆಟ್ಟ ಅಂತ ಕರ್ತೀವಿ ಓಕೆ ಆಗಾರ ಇಲ್ಲಿ ಕೇಳ್ತಕ್ಕಂಥದ್ದು ಪ್ರಪಂಚದ ಅತಿ ದೊಡ್ಡದಾದ ಏಕಶಿಲಾ ಬೆಟ್ಟ ಅಂತ ಕೇಳ್ತಕ್ಕಂಥದ್ದು ಅಲ್ಲಿ ನಮಗಿರ್ತಕ್ಕಂಥ ಆಯ್ಕೆಗಳು ಮಧುಗಿರಿ ಏಕಶಿಲಾ ಬೆಟ್ಟ ಅಮೋಘೋರ್ಷ ಬೆಟ್ಟ ಊರಾನ್ ಬೆಟ್ಟ ಮತ್ತು ಜೋಗಿಮಟ್ಟಿ ಬೆಟ್ಟ ಅಂತ ಇರ್ತಕ್ಕಂಥದ್ದು ನೋಡಿ ಇಲ್ಲಿರ್ತಕ್ಕಂಥದ್ದು ಜೋಗಿಮಟ್ಟಿ ಬೆಟ್ಟ ಇದು ಎಲ್ಲಂದ್ರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥದ್ದು ಯಾವುದ್ರಿ ಈ ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥದ್ದು ಓಕೆ ಈ ಜೋಗಿಮಟ್ಟ ಬೆಟ್ಟ ಇಡೀ ಏಷ್ಯಾ ಖಂಡದಲ್ಲಿ ಅತಿ ಹೆಚ್ಚು ಗಾಳಿಯನ್ನು ಹೊರಸಿಸುವ ಬೆಟ್ಟ ಯಾವುದೊಂದು ಕೇರೆ ಅದು ಜೋಗಿಮಟ್ಟ ಬೆಟ್ಟ ಅಂತ ಕರಿತೀವಿ ಈ ಜೋಗಿಮೆಟ್ಟಿ ಇಡೀ ಏಷ್ಯಾ ಖಂಡದಲ್ಲಿ ಅತಿ ಹೆಚ್ಚು ಗಾಳಿಯನ್ನು ಒರಸೂಸ್ತಕ್ಕಂಥದ್ದು ಓಕೆ ಹಾಗಾರೆ ನೆಕ್ಸ್ಟ್ ನೋಡ್ತಕ್ಕಂಥ ಉರಾನ್ ಬೆಟ್ಟ ಇದು ಆಸ್ಟ್ರೇಲಿಯಾ ಖಂಡದಲ್ಲಿ ಕಂಡು ಬರ್ತಕ್ಕಂಥದ್ದು ಈ ಆಸ್ಟ್ರೇಲಿಯಾ ಖಂಡದಲ್ಲಿ ಕಂಡು ಬರ್ತಕ್ಕಂಥ ಈ ಉರಾನ್ ಬೆಟ್ಟ ಇದು ಇಡೀ ಏಷ್ಯಾ ಖಂಡದ ಅತಿ ದೊಡ್ಡದಾದ ಏಕಶಿಲಾ ಬೆಟ್ಟ ಅಂತ ಕರಿತೀವಿ ಅದರಲ್ಲಿ ಕಂಡು ಬರ್ತದ ಕೇಂದ್ರೆ ಇದೇ ಒಂದು ಆಸ್ಟ್ರೇಲಿಯಾ ಖಂಡದಲ್ಲಿ ಬರ್ತಕ್ಕಂಥದ್ದು ಓಕೆ ಹಾಗಾರೆ ಇದೇ ಒಂದು ಆಸ್ಟ್ರೇಲಿಯಾ ಖಂಡ ನೋಡಿದಾಗ ಇದು ಯಾವುದು ಆಸ್ಟ್ರೇಲಿಯಾ ಖಂಡ ನೋಡಿದಾಗ ಪ್ರಪಂಚದ ಆರ್ಟ್ ಶೇಪ್ ಒಂದು ಖಂಡ ಯಾವುದನ್ನು ಕರಿತೀವಂದರೆ ಅದು ಆಸ್ಟ್ರೇಲಿಯಾ ಖಂಡನ ಅಂತ ಕರಿತಕ್ಕಂಥದ್ದು ಯಾವುದೇ ಆರ್ಟ್ ಶೇಪ್ ಹೃದಯದ ಆಕಾರದಲ್ಲಿ ಕಂಡು ಒಂದು ಖಂಡನ ಕೂಡ ಕರಿತಕ್ಕಂಥದ್ದು ಅದು ಆಸ್ಟ್ರೇಲಿಯಾ ಖಂಡನ ಓಕೆ ಹಾಗಾದರೆ ನೆಕ್ಸ್ಟ್ ನೋಡಿದಾಗ ಇದು ಅಮಾಗೋರ್ಷ ನ ಬೆಟ್ಟ ಅಂತ ನೋಡ್ತೀವಿ ಈ ಅಮೋಘರ್ಷ ಉಪತುಂಗನ ಬೆಟ್ಟ ಇದು ಕೂಡ ಇಲ್ಲಿ ಕರ್ನಾಟಕದ ಈ ಒಂದು ಧಾರವಾಡದ ಜಿಲ್ಲೆಯಲ್ಲಿ ಕಂಡು ಪ್ರಮುಖವಾದ ಬೆಟ್ಟಗಳು ಅವು ಅಮರ್ಷನ್ ಉಪತಂಗನ ಬೆಟ್ಟಗಳನ್ನು ಕರಿತಕ್ಕಂಥದ್ದು ಸೊ ಹಾಗಾದ್ರೆ ಪ್ರಪಂಚದ ದೊಡ್ಡದಾದ ಏಕಶಿಲಾ ಬೆಟ್ಟ ಯಾವುದಂದರೆ ಅದು ಉರಾನ್ ಬೆಟ್ಟ ಅಂತ ಕರಿತೀವಿ ನೋಡಿ ಇನ್ನೆಕ್ಸ್ಟ್ ಬರ್ತಕ್ಕಂಥ ಪ್ರಪಂಚದ ಪ್ರಪಂಚದ ಅತಿ ಉದ್ದವಾದ ಪರ್ವತ ಸಾಲುಗಳು ಪ್ರಪಂಚದ ಅತಿ ಉದ್ದವಾದ ಪರ್ವತ ಸಾಲುಗಳನ್ನು ನೋಡಿದಾಗ ನಾವು ಪ್ರಪಂಚದ ನೋಡಿದಾಗ ಪ್ರಪಂಚದ ಅತಿ ಉದ್ದವಾದ ಪರ್ವತ ಸಾಲುಗಳು ನೋಡಿದಾಗ ಇಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖವಾಗಿ ನೋಡಿದಾಗ ಇಲ್ಲಿ ಕಂಡು ಬರ್ತಕ್ಕಂಥದ್ದು ಈ ಒಂದು ನಮ್ಮ ಪ್ರಪಂಚ ನೋಡಿದಾಗ ನೋಡಿ ಈ ಪ್ರಪಂಚ ನೋಡಿದಾಗ ಈ ಪ್ರಪಂಚದಲ್ಲಿ ನೋಡಿದಾಗ ಪ್ರಪಂಚದ ಅತ್ಯಂತ ಉದ್ದವಾದ ಪರ್ವತ ಸಾಲುಗಳ್ನ ನೋಡ್ತೀವಿ ಪ್ರಪಂಚದ ಅತ್ಯಂತ ಉದ್ದವಾದ ಪರ್ವತ ಸಾಲುಗಳು ನೋಡ್ತಕ್ಕಂಥ ಆದರೆ ಪ್ರಪಂಚದ ಅತ್ಯಂತ ಉದ್ದವಾದ ಪರ್ವತ ಸಾಲುಗಳು ಕಂಡುಬರ್ತಕ್ಕಂಥ ಈ ಒಂದು ಭಾಗದಲ್ಲಿ ಯಾವಲ್ಲಿ ಈ ಒಂದು ಭಾಗದಲ್ಲಿ ಕಂಡು ಬರ್ತಕ್ಕಂಥದ್ದು ಇವು ಪ್ರಪಂಚದ ಅತಿ ಉದ್ದವಾದ ಪರ್ವತ ಅಂತ ಕರಿತೀವಿ ನೋಡಿ ಪ್ರಪಂಚದ ಅತಿ ಉದ್ದವಾದ ಪರ್ವತ ಸಾಲುಗಳು ಕಂಡು ಬರ್ತಕ್ಕಂಥ ಏನಂದರೆ ಅವು ಎಂಡೀಸ್ ಪರ್ವತ ಸಾಲುಗಳು ಅಂತ ಕರಿತೀವಿ ಯಾವುದೇ ಯಾಂಡೀಸ್ ಪರ್ವತ ಸಾಲುಗಳು ಈ ಎಂಡೀಸ್ ಪರ್ವತ ಸಾಲುಗಳು ಇಲ್ಲಿ ಕಂಡು ಬರ್ತಕ್ಕಂಥ ದೇಶ ಅರ್ಜೆಂಟೈನಾ ಚೀಲಿ ಓಕೆ ದಲ್ಲಿ ಕಂಡು ಬರ್ತಕ್ಕಂಥದ್ದು ಇವು ಪ್ರಪಂಚದ ಅತಿ ಉದ್ದವಾದ ಸಾಲುಗಳನ್ನು ಕರಿತೀವಿ ಸುಮಾರು ಏಳು ಸಾವಿರ ಕಿಲೋಮೀಟರ್ ಉದ್ದವಾಗಿರ್ತಕ್ಕಂಥದ್ದು ರೀ ಏಳು ಸಾವಿರ ಕಿಲೋಮೀಟರ್ ಉದ್ದವಾಗಿರ್ತಕ್ಕಂಥದ್ದು ಇವು ಪ್ರಪಂಚದ ಅತಿ ಉದ್ದವಾದ ಪರ್ವತ ಸಾಲುಗಳನ್ನು ಕರಿತೀವಿ ಇನ್ನು ಅಟ್ಲಾಸ್ ಪರ್ವತ ಸಾಲುಗಳು ಎಲ್ಲಿ ಕಂಡು ಬರ್ತವೆ ಅಂದರೆ ಇವು ಎಲ್ಲಿ ಕಂಡು ಅಂದರೆ ಇವು ಆಫ್ರಿಕಾ ಖಂಡದಲ್ಲಿ ಕಂಡು ಬರ್ತಕ್ಕಂಥವು ಅದೇ ರೀತಿಯಾಗಿ ರಾಖಿ ಪರ್ವತಗಳು ನೋಡಿದಾಗ ಇದು ಉತ್ತರ ಅಮೆರಿಕಾದಲ್ಲಿ ಕಂಡು ಬರ್ತಕ್ಕಂಥದ್ದು ಉತ್ತರ ಅಮೆರಿಕದ ಅತ್ಯಂತ ಉದ್ದವಾದ ಪರ್ವತಗಳಂದರೆ ರಾಖಿ ಪರ್ವತಗಳನ್ನು ಕರಿತೀವಿ ಹಾಗಾದರೆ ಇನ್ನು ಅರಾವಳಿ ಪರ್ವತಗಳನ್ನು ನೋಡಿದಾಗ ಅರಾವಳಿ ಪರ್ವತ ನೋಡಿದಾಗ ಇದು ಏಷ್ಯಾ ಖಂಡದ ಭಾರತ ದೇಶದಲ್ಲಿ ಕಂಡು ಬರ್ತಕ್ಕಂಥದ್ದು ಈ ಒಂದು ಏಷ್ಯಾ ಖಂಡದ ಭಾರತ ದೇಶದಲ್ಲಿ ಕಂಡು ಬರ್ತಕ್ಕಂಥ ಪರ್ವತಗಳು ಯಾವ ಇದಾಗ ಅವು ಅರಾವಳಿ ಪರ್ವತಗಳನ್ನು ಕರ್ತೀವಿ ನೈಋತ್ಯದಿಂದ ಈಶಾನ್ಯ ದಿಕ್ಕಿ ಹಬ್ಬಿರ್ತಕ್ಕಂಥ ಪರ್ವತಗಳು ಹಾಗಾದರೆ ಇದೇ ಅರಾವಳಿ ಪರ್ವತಗಳನ್ನು ನೋಡಿದಾಗ ಈ ಪ್ರಪಂಚದ ಪ್ರಾಚೀನ ಕಾಲದ ಪರ್ವತ ಅಂತ ಕರ್ತೀವಿ ಮಡಿಕೆ ಪರ್ವತಗಳನ್ನು ಕರ್ತೀವಿ ಓಕೆ ಅತ್ಯಂತ ಹಳೆಯದಾದ ಮತ್ತು ಪ್ರಾಚೀನ ಕಾಲದ ಮಡಿಕೆ ಪರ್ವತಗಳು ಯಾವಂದರೆ ಅವು ಅರಾವಳಿ ಪರ್ವತಗಳು ಅವು ನಮ್ಮ ದೇಶದ ಗುಜರಾತ ರಾಜಸ್ಥಾನ ಮತ್ತು ಹರಿಯಾಣದಲ್ಲಿ ಮತ್ತು ಪ ದೆಹಲಿಯಲ್ಲಿ ಸೃಷ್ಟಿಯಾಗಿರ್ತಕ್ಕಂಥವು ಅತ್ಯಂತ ಎಂಟು ಸುಮಾರು ಎಂಟು ನೂರು ಕಿಲೋಮೀಟ್ರ್ ಉದ್ದವಾಗಿರ್ತಕ್ಕಂಥ ಪರ್ವತಗಳು ಹಾಗಾದರೆ ಇದೇ ಪರ್ವತಗಳು ಯಾವ ಪ್ರಚಾರ ಅಂತ ಕರಿತೀವಿ ಹಾಗಾದ್ರೆ ಪ್ರಪಂಚದ ತರುಣ ಅಥವಾ ಕಿರಿಯ ಪರ್ವತಗಳಂತ ಯಾವ ಕರಿತೀವಂದರೆ ಕ್ಯ ಅತ್ಯಂತ ಪರ್ವ ತರುಣ ಅಥವಾ ಕಿರಿಯ ಇತ್ತೀಚೆಗೆ ಸೃಷ್ಟಿಯಾಗಿರ್ತಕ್ಕಂಥ ಪರ್ವತಗಳಂದರೆ ಅವು ಯಾವಂದ್ರೆ ಹಿಮಾಲಯ ಪರ್ವತಗಳನ್ನು ಕರಿತಕ್ಕಂಥದ್ದು ಈ ಹಿಮಾಲಯ ಪರ್ವ ಇತ್ತೀಚೆಗೆ ಸೃಷ್ಟಿಯಾಗಿರ್ತಕ್ಕಂಥ ಪರ್ವತಗಳು ಓಕೆ ನೆನಪಿಟ್ಕೊಡ್ರಿ ಪ್ರಪಂಚದ ಪ್ರಾಚೀನ ಕಾಲದ ಓಕೆ ಅದೇ ರೀತಿಯಾಗಿ ಉದ್ದವಾದ ಮತ್ತು ಇತ್ತೀಚೆಗೆ ಸೃಷ್ಟಿಯಾಗಿರ್ತಕ್ಕಂಥ ಪರ್ವತಗಳನ್ನು ನೆನಪಿರೋದಾಗ ನಾವು ನೆಡಬೇಕು ಅರಾವಳಿ ಪರ್ವತಗಳು ಯಾಂಡೀಸ್ ಪರ್ವತಗಳು ಮತ್ತು ಯಾವುದಂದರೆ ಅವು ಅಂದರೆ ಅದೇ ರೀತಿಯಾಗಿ ಯಾವುದು ನಮ್ಮ ಹಿಮಾಲಯ ಪರ್ವತಗಳು ಹಾಗಾದರೆ ಅದೇ ರೀತಿ ಅತ್ಯಂತ ಹಳೆಯದಾದ ಬಂಡೆಗಳು ಅಥವಾ ಅತ್ಯಂತ ಹಳೆಯದಾದ ಶಿಲೆಗಳು ಎಲ್ಲಿ ಕಂಡು ಕೇಳಿದಾಗ ಶಿಲೆಗಳು ಅತ್ಯಂತ ಹಳೆಯಾದ ಶಿಲೆಗಳಂತ ನೋಡಿದಾಗ ಅದು ಕರ್ನಾಟಕದ ಇದೇ ಒಂದು ಧಾರವಾಡ ಜಿಲ್ಲೆಯಲ್ಲಿ ಅತ್ಯಂತ ಹಳೆಯದಾದ ಬಂಡೆಗಳು ಕಂಡುಬರ್ತಕ್ಕಂಥದ್ದು ಅಥವಾ ಪ್ರಾಚೀನ ಕಾಲದ ಬಂಡೆಗಳು ಕೂಡ ಕಂಡು ಬರ್ತಕ್ಕಂಥದ್ದು ಎಲ್ಲೆಂದ್ರೆ ಇದೇ ಒಂದು ನಮ್ಮ ಧಾರವಾಡದ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥದ್ದು ಅದು ಕೂಡ ನಮ್ಮ ಒಂದು ಎಲ್ಲ ಕೂಡ ಹೆಮ್ಮೆ ಇರತಕ್ಕಂಥದ್ದು ಹಾಗಾದರೆ ನೆಕ್ಸ್ಟ್ ಬರ್ತಕ್ಕಂಥ ಪ್ರಶ್ನೆ ಕರ್ಣ ಪ್ರಯಾಗ್ ಎಂಬಲ್ಲಿ ಯಾವ ನದಿಗಳು ಸಂಧಿಸುತ್ತವೆ ಅಂತ ಕೇಳ್ತಕ್ಕಂಥದ್ದು ನೋಡಿ ಕರ್ಣ ಪ್ರಯಾಗ್ ಎಂಬಲ್ಲಿ ಯಾವ ನದಿಗಳು ಸಂಧಿಸುತ್ತವೆ ಅಂತ ಕೇಳ್ತಕ್ಕಂಥ ಪ್ರಶ್ನೆ ಕರ್ಣ ಪ್ರಯಾಗನಕ್ಕಿಂತ ಮುಂಚೆ ನಾವೇನು ಬರ್ತೋ ಈ ಒಂದು ಭಾರತದ ಈಶಾನ್ಯ ದಿಕ್ಕಿನಲ್ಲಿ ನೋಡಬೇಕಾಗತ್ತೆ ನೋಡಿ ಈ ಭಾರತದ ಈಶಾನ್ಯ ದಿಕ್ಕಿನಲ್ಲಿ ಕಂಡು ಬರ್ತಕ್ಕಂಥ ನೋಡಿದಾಗ ಈ ಒಂದು ಭಾರತದ ಈಶಾನ್ಯ ದಿಕ್ಕಿಗೆ ಯಾಕೆ ನೋಡ್ತೀವಿ ಅಂದರೆ ಇಲ್ಲಿ ಕಂಡು ಬರ್ತಕ್ಕ ಒಂದು ರಾಜ್ಯ ಕಂಡು ಬರ್ತೈತಿ ಅದು ಉತ್ತರಖಂಡ ರಾಜ್ಯ ಅಂತ ಕರಿತೀವಿ ಯಾವುದ್ರಿ ಉತ್ತರಖಂಡ ರಾಜ್ಯ ನೋಡಿ ಉತ್ತರಖಂಡ ರಾಜ್ಯದಲ್ಲಿ ಕಂಡು ಬರ್ತಕ್ಕಂತಹ ಮೂಲತವಾಗಿ ಈ ಗಂಗಾ ನದಿಯ ಮೂಲವಾದ ನದಿಗಳು ಕಂಡು ಬರ್ತಕ್ಕಂಥದ್ದು ಉತ್ತರಖಂಡ ರಾಜ್ಯದಲ್ಲಿ ಹುಟ್ಟು ಹರಿಯತಕ್ಕಂಥ ಹಿಮಾಲಯದ ಗ್ಲೇಸಿಯರ್ ಇಂದ ಹುಟ್ಟು ಹರಿಯುವಂತಕ್ಕಂಥ ಹಿಮಾಲಯ ಪರ್ವತದಿಂದ ಕೆಲವು ನದಿಗಳು ಹಿಮದಿಂದ ಹರಿಯುವಂಥ ನದಿಗಳು ಸೇರಿಸಿಕೊಂಡು ಓಕೆ ಗಂಗಾ ನದಿ ಹರಿತಕ್ಕಂಥದ್ದು ಹಾಗಾದರೆ ಉತ್ತರ ಕಂಡ ರಾಜ್ಯ ಪ್ರಮುಖವಾದ ಐದು ಪರ್ವ ಪ್ರಯಾಗಗಳು ಹೊಂದಿರತಕ್ಕಂಥದ್ದು ಪ್ರಯಾಗ ಅಂದರೆ ನದಿಗಳ ಸಂಧಿಸುವಂತ ಪ್ರದೇಶವನ್ನು ಪ್ರಯಾಗ ಅಂತ ಕರಿತಕ್ಕಂಥದ್ದು ಹಾಗಾದರೆ ಇಲ್ಲಿ ಉತ್ತರ ಕನ್ನಡ ಉತ್ತರ ಕನ್ನಡ ರಾಜ್ಯದಲ್ಲಿ ಪ್ರಮುಖವಾದ ಐದು ಪ್ರಯಾಗಗಳು ಕಂಡು ಬರ್ತಕ್ಕಂಥದ್ದು ಆ ಐದು ಪ್ರಯಾಗಗಳು ಯಾವಂತ ನೋಡ್ದಾದರೆ ಪ್ರಮುಖವಾಗಿರ್ತಕ್ಕಂಥದ್ದು ಈ ಒಂದು ಏನು ನೋಡ್ತೀವಿ ಇದು ಯಾವುದು ಇದು ಅಲ್ಕಾನಂದ ನದಿ ಅಂತ ಕರಿತೀವಿ ಇದು ಭಗೀರಥಿ ನದಿ ಅಂತ ಕರಿತಕ್ಕಂಥದ್ದು ಹಾಗಾದ್ರೆ ಇಲ್ಲಿ ಇದು ಯಾವುದಂದ್ರೆ ಅಲ್ಕಾನಂದ ಮತ್ತು ಭಗೀರಥಿ ನದಿ ಕೇಳಿ ಕರ್ತೀವಿ ಇದಕ್ಕೆ ದೇವ ಪ್ರಯಾಗ ಅಂತ ಕರತಕ್ಕಂಥದ್ದು ಯಾವುದ್ರಿ ದೇವ ಪ್ರಯಾಗ ಅಂತ ಕರಿತೀವಿ ಹಾಗಾದ್ರೆ ನಮಗೆ ಕರ್ಣ ಪ್ರಯಾಗ ಅಂತಂದ್ರೆ ಏನು ಕೇಳಿದನು ಕ್ವಶನ್ನು ಓಕೆ ನೆನಪಿಟ್ಕೊಳ್ಳ್ರಿ ಇಲ್ಲಿ ಬಂದಿರತಕ್ಕಂಥ ಅಂದ್ರೆ ಇಲ್ಲಿ ಕಂಡು ಬರ್ತಕ್ಕಂಥ ಧವಳ ಗಂಗಾ ನದಿ ಅಂತ ಕರ್ತೀವಿ ಈ ಧವಳ ಗಂಗಾ ನದಿ ಓಕೆ ಧವಳ ಗಂಗೆ ನದಿ ಮತ್ತು ಅಲ್ಕ ನದಿ ಸೇರ್ತಕ್ಕಂಥ ನಾವೇನು ಕರ್ತೀವಿ ಇಷ್ಟು ಪ್ರಯಾಗ ಅದೇ ರೀತಿಯಾಗಿ ನೆಕ್ಸ್ಟ್ ಕಂಡು ಬರ್ತಕ್ಕಂಥ ಯಾವ್ದು ಅಂದ್ರೆ ಇಲ್ಲಿ ನಂದಾಕಿನಿ ನದಿ ಕಂಡು ಬರ್ತೀವಿ ನಂದ ನಂದ ಪ್ರಯಾಗ ಸೊ ಅದೇ ರೀತಿಯಾಗಿ ಇಲ್ಲಿ ಕಂಡು ಬರ್ತಕ್ಕಂಥದ್ದು ನೋಡಿದಾಗ ಇಲ್ಲಿ ಕಂಡು ಬರ್ತಕ್ಕಂಥ ಕರ್ಣ ಪ್ರಯಾಗ ಓಕೆ ಇದು ಯಾವುದು ಪೆಂಡಾರಿ ಅಥವಾ ಕರ್ಣ ನದಿ ಅಂತ ಕರಿತೀವಿ ಅದಕ್ಕೆ ಯಾವುದು ಕರ್ಣ ಪ್ರಯಾಗ ಅಂತ ಕರ್ತಕ್ಕಂಥದ್ದು ನೆಕ್ಸ್ಟ್ ಇದೇ ಒಂದು ಭಾಗದಲ್ಲಿ ಇಲ್ಲಿ ಬಂದು ಹುಟ್ಟಿರ್ತಕ್ಕಂಥ ನದಿ ಅಂತ ಕರಿತೀವಿ ಅದು ಯಾವ್ದು ಅಂತ ಕರಿತೀವಿ ಮಂದಾಕಿನಿ ಅಂತ ಕರಿತೀವಿ ಅದು ಯಾವ್ದು ಮಂದ ಮಂದಾಕಿ ನದಿ ಕಂಡುಬರ್ತಕ್ಕಂಥ ರುದ್ರ ರುದ್ರಪ್ರಯಾಗ ಅಂತ ಕರ್ತಕ್ಕಂಥದ್ದು ನೋಡಿ ಇಲ್ಲಿ ಅಲ್ಕಾನಂದ ನದಿ ಮತ್ತು ಪ ಭಗೀರಥಿ ನದಿ ಸೇರುವಂಥ ಪ್ರದೇಶ ನಾವು ಏನು ಕರೆದೀವಿ ಅಂತ ಕೇಳಿದ್ರೆ ಇದು ಯಾವುದು ಅಂದರೆ ದೇವಪ್ರಯಾಗ ಸೊ ಅದೇ ಅಲ್ಕಾನಂದ ನದಿ ಮತ್ತು ಮಂದ ಪ್ರ ಮಂದಾಕಿ ನದಿ ಸೇರುವಂಥದ್ದು ಯಾವುದು ರುದ್ರಪ್ರಯಾಗ ಸೊ ಆ ಅಲ್ಕಾನಂದಿ ಮ ಮತ್ತು ಪೆಂಡಾರಿ ನದಿ ಸೇರ್ತಕ್ಕಂಥದ್ದಿ ಏನು ಇದಕ್ಕೆ ಏನು ಕರಿತೀವಿ ಅಂದರೆ ಕರ್ಣ ಪ್ರಯಾಗ ಅಗಾರೆ ಅಲ್ಕಾನಂದಿ ಮತ್ತು ನಂದಾಕಿನಿ ಸೇರ್ತಕ್ಕಂಥ ನದಿ ಅಂತ ಕೇಳಿದ ಅದು ಯಾವುದು ಪ್ರಯಾಗ ಅಂತ ಕೇಳಿದ್ರೆ ನಂದ ಪ್ರಯಾಗ ಅಂತ ಕರಿತಕ್ಕಂಥದ್ದು ಯಾವುದ್ರಿ ನಂದ ಪ್ರಯಾಗ ಮತ್ತು ಇನ್ನೊಂದು ವಿಪ್ರಯಾಗ ಉಳಿತೈತಿ ಅದು ಯಾವುದು ವಿಷ್ಣು ಪ್ರಯಾಗ ಅಂತ ಕರ್ತೀವಿ ವಿಷ್ಣು ಪ್ರಯಾಗ ಧವಳಗಂಗಾ ಮತ್ತು ಯಾವುದಂದರೆ ಅಲ್ಕಾನಂದ ನದಿ ಸೇರ್ತಕ್ಕಂಥದ್ದು ಅದಕ್ಕೆ ನಾವು ವಿಷ್ಣು ಪ್ರಯಾಗ ಅಂತ ಕರ್ತಕ್ಕಂಥದ್ದು ರೇಟಾ ಅಗರ ಕರ್ಣ ಪ್ರಯಾಗ ಎಂಬಲ್ಲಿ ಯಾವ ಯಾವ ನದಿಗಳು ಸಂಧಿಸ್ತಾ ಅಂತ ಕೇಳಿದಾಗ ಅಲ್ಕಾನಂದ ನದಿ ಮತ್ತು ಯಾವುದಂದರೆ ಪೆಂಡಾರಿ ಅಥವಾ ಕರ್ಣ ನದಿ ಅಂತ ಕರಿತೀವಿ ಇವು ಇವೆಲ್ಲ ನದಿಗಳು ಒಟ್ಟಾಗಿ ನಂತರ ಈ ಒಂದು ಅರಿ ಹರಿದ್ವಾರದಲ್ಲಿ ಋಷಿಕೇಶ ಹರಿದ್ವಾರದಲ್ಲಿ ಮೂಲಕ ಬಂದಾಗ ಅಲ್ಲಿ ಗಂಗಾ ನದಿಯಾಗಿ ಸೂಚನೆ ಆಗಿರ್ತಕ್ಕಂಥದ್ದು ಇದು ಅಲ್ಲೇ ಮೈದಾನ ಪ್ರದೇಶವನ್ನು ದಾಡ್ತಕ್ಕಂಥದ್ದು ಎಲ್ಲೆಂದರೆ ಅದು ಯಾವುದು ಗಂಗಾ ನದಿ ಅಂತ ಕರಿತೀವಿ ಉತ್ತರಖಂಡ ರಾಜ್ಯದಲ್ಲಿ ಬರ್ತಕ್ಕಂಥಾಗ ಸೊ ಹಾಗಾದರೆ ನೆಕ್ಸ್ಟ್ ಬಂದು ನೋಡಿದಾಗ ನೆಕ್ಸ್ಟ್ ಬಂದಿರ್ತಕ್ಕಂಥದ್ದು ಯಾವ ಪ್ರಶ್ನೆ ಅಂತ ನೋಡೋಣ ಕೆಳಗಿನ ನದಿಗಳನ್ನು ಉತ್ತರದಿಂದ ದಕ್ಷಿಣಕ್ಕೆ ಹೊಂದಿಸಿ ಬರೆಯಿರಂತ ಕೇಳ್ತಕ್ಕಂಥದ್ದು ಕೆಳಗಿನ ಯಾವ ನದಿಗಳು ಉತ್ತರದಿಂದ ದಕ್ಷಿಣಕ್ಕೆ ಹರಿತಕ್ಕಂಥ ಓಕೆ ಅತ್ಯಂತ ಉತ್ತರ ದುಕ್ಕಿನಿಂದ ದಕ್ಷಿಣ ದುಕಿಗೆ ಬರ್ತಕ್ಕಂಥ ನದಿಗಳನ್ನು ಹೊಂದಿಸಿ ಅಂತ ಕೊಟ್ಟಿದ್ದಾನೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಒಂದು ಎರಡು ಮೂರು ನಾಲ್ಕು ಐದು ಆರು ನದಿಗಳು ಕೊಟ್ಟಿರ್ತಕ್ಕಂಥದ್ದು ಆ ಆರು ನದಿಗಳನ್ನು ಹೊಂದಿಸಿ ಬರೆಯಿರಂತ ಕೇಳತಕ್ಕಂಥದ್ದು ನೋಡಿ ಯಾವ್ಯಾವ್ಯಾವ್ಯಾವ್ಯಾವ್ಯಾವ ನದಿಗಳು ಎಲ್ಲೆಲ್ಲಿ ಕಂಡು ಬರ್ತಾವೆ ಅಂತ ಸಿಂಪಲ್ಲಾಗಿ ನೆನಪಿಟ್ಕೊಂಡು ಬಂದುಬಿಡಿ ಓಕೆ ನೆನಪಿಟ್ಕೊಂಡು ಬನ್ನಿ ಓಕೆ ಇಲ್ಲಿ ಕಂಡು ಬರ್ತಕ್ಕಂಥ ನೋಡಿದಾಗ ಸಟ್ಲೇಝಾ ರಾವಿ ಜೀಲಂ ಬಿಯಾಸ್ ಮತ್ತು ಚೀನಾಬ್ ಸಿಂಧು ಇವೆಲ್ಲ ಕೂಡ ಸಿಂಧು ಮತ್ತು ಅದರ ಉಪನದಿಗಳನ್ನು ಕೊಟ್ಟಿರ್ತಕ್ಕಂಥದ್ದು ನೋಡಿ ಸಿಂಧು ಮತ್ತು ಅದರ ಉಪನದಿಗಳು ಕೊಟ್ಟಿರ್ತಕ್ಕಂಥ ಅದರ ಸಿಂಧು ಮತ್ತು ಅದರ ಉಪನದಿಗಳು ಬಂದಾಗ ನೋಡಿ ಭಾರತದ ಯಾವ ಯಾವ ದಿಕ್ಕಿನಲ್ಲಿ ಬರ್ತಾ ಯಾವ ನದಿಗಳು ಎಲ್ಲಿ ಕಂಡು ಬರ್ತಾವಂತ ನೋಡಿದಾಗ ಯಾವ ಯಾವ ನದಿಗಳು ಎಲ್ಲಿ ಕಂಡು ಬರ್ತಾವಂತ ನೋಡಿದಾಗ ಓಕೆ ಈ ಈ ಭಾಗವನ್ನು ನೋಡಿದಾಗ ನೋಡಿ ಭಾರತದ ಈ ಒಂದು ಬ ಪ ಟಿಬೇಟಿನ ಈ ಒಂದು ಭೂಭಾಗದಲ್ಲಿ ಹುಟ್ಟಿ ಟಿಬೇಟಿನ ಈ ಒಂದು ಭೂಭಾಗದಲ್ಲಿ ಹುಟ್ಟಿ ಈ ಮೂಲಕ ಕರೆದು ಈ ಮೂ ಒಂದು ಮೂಲಕ ಬರ್ತಕ್ಕಂಥ ನದಿ ಯಾವುದನ್ನು ಕೇಳಿದಾಗ ಅದು ಸಿಂಧೂ ನದಿ ಅಂತ ಕರಿತೀವಿ ಅದಕ್ಕೆ ಯಾವುದ್ರಿ ಸಿಂಧೂ ನದಿ ಅಂತ ಕರಿತಕ್ಕಂಥದ್ದು ಹಾಗಾದ್ರೆ ಸಿಂಧೂ ನದಿಯ ಕೆಳಭಾಗದಲ್ಲಿ ಹುಟ್ಟೆ ನದಿ ಯಾವುದಕ್ಕೆ ಇದ್ದಾಗ ಸಿಂಧೂ ನದಿಯ ಕೆಳಭಾಗದಲ್ಲಿ ಈ ಒಂದು ಯಾವುದನ್ನು ಕೇಳಿ ಈ ಒಂದು ಮೂಲಕ್ಕೆ ಬರ್ತಕ್ಕಂಥ ನದಿ ಯಾವುದನ್ನು ಕೇಳಿದ್ರೆ ಅದು ಜಿಲಾಂ ನದಿ ಅಂತ ಕರಿತೀವಿ ಇದು ಯಾವುದೊಂದು ದಾಹಲ್ ಮತ್ತು ಸರೋವರ ಮೂಲಕ ಕರಿತಕ್ಕಂಥದ್ದು ಅನಂತನಾಗ ಮತ್ತು ಶಶಿನಾಗ ಎಂಬಲ್ಲಿ ಹುಟ್ಟಲ್ಲಿ ಇರತಕ್ಕಂಥ ನದಿ ಯಾವುದು ಜಿಲ್ಲಾಂ ನದಿ ಸೊ ಹಾಗಾದ್ರೆ ನೆಕ್ಸ್ಟ್ ಬರ್ತಕ್ಕಂಥ ಅದ್ರ ಕೆಳಗೆ ಇರ್ತಕ್ಕಂಥ ನದಿ ಇಲ್ಲಿ ಬರ್ತಕ್ಕಂಥ ನದಿ ಯಾವುದೊಂದು ಕೆರೆ ಇದು ಚಿನಾಬ್ ನದಿ ಅಂತ ಕರಿತೀವಿ ಯಾವುದ್ರಿ ಚಿನಾಬ್ ನದಿ ಸೊ ಆಗ ಅದರ ಕೆಳಗೆ ಬರ್ತಕ್ಕಂಥ ನದಿ ಯಾವುದೊಂದು ಕೆರೆ ಇಲ್ಲಿ ಬರ್ತಕ್ಕಂಥ ನದಿ ಯಾವುದು ರಾವಿ ನದಿ ಸೊ ಹಾಗೆ ಅದ್ರ ಕೆಳಗೆ ಬರ್ತಕ್ಕಂಥ ಬಿಯಾಸ್ ನದಿ ಸೊ ಆಗ ಅದ್ರ ಕೆಳಗೆ ಹೊರಗಡೆ ಬರ್ತಕ್ಕಂಥ ನದಿ ಯಾವುದನ್ನು ಕೇಳಿದಾಗ ಅದು ಯಾವುದು ಸಟ್ಲೇಜ್ ನದಿ ಹಾಗಾದರೆ ಕೆಳಗಿನ ನದಿಗಳನ್ನು ಉತ್ತರದಿಂದ ದಕ್ಷಿಣಕ್ಕೆ ಹೊಂದಿಸ್ ಕೇಳಿದಾಗ ನೆನಪಿರಬೇಕಾಗುತ್ತೆ ಯಾವುದು ಯಾವುದಂದರೆ ಸಿಂಧು ನದಿ ಸಿಂಧು ಜೀಲಂ ಯಾವುದು ಚಿನಾಬ್ ರಾವಿ ಬಿಯಾಸ್ ಬಿಯಾಸ್ ಮತ್ತು ಸಟ್ಲೇಸ್ ನೋಡಿ ಅನುಕ್ರಮವಾಗಿರ್ತಕ್ಕಂಥದ್ದು ಅದು ಸರಿಯಾದ ಉತ್ತರ ಎಲ್ಲ ನೋಡೋಣ ಸಿಂಧು ಜೀಲಮ್ಮ ಚಿನಾವ್ ರಾವಿ ಬಿಯಾಸ್ ಮತ್ತು ಸಟ್ಲೇಸ್ ನಾಲ್ಕನೇದು ಸರಿಯಾದ ಇರ್ತಕ್ಕಂಥದ್ದು ಇದರ ಮೇಲೆ ಕೂಡ ಸಾಕಷ್ಟೆಲ್ಲ ಕ್ವಶನ್ ಕೇಳಿರ್ತಕ್ಕಂಥದ್ದು ನೆನಪಿರಬೇಕಾಗತ್ತೆ ನೋಡಿ ಇಲ್ಲಿರ್ತಕ್ಕಂಥ ಸಟ್ಲೇಸ್ ಇಷ್ಟು ಬಂದಾಗ ನೋಡಿ ಸಿಂಧು ನದಿಯ ಉಪನದಿಗಳಲ್ಲಿ ಭಾರತದಿಂದ ಹೊರಗುಟ್ಟಿ ಭಾರತದ ಭಾರತದ ಹೊರಗುಟ್ಟಕ್ಕಂಥ ಏಕೈಕ ನದಿ ಯಾವುದು ಸಟ್ಲೇಸ್ ನದಿಯನ್ನು ಕಟ್ವಿ ಹಾಗಾದ್ರೆ ಭಾರತದಲ್ಲಿಟ್ಟು ಹುಟ್ಟಿ ಭಾರತದಲ್ಲಿ ಸೇರ್ತಕ್ಕಂಥ ಏಕೈಕ ನದಿ ಯಾವುದಂದರೆ ಅದು ಬಿಯಾಸ್ ನದಿ ಅಂತ ಕರೀತಕ್ಕಂಥದ್ದು ಹಾಗಾದರೆ ಉಳಿದ ಸಟ್ಲೇಜ್ ನದಿ ಬಿಟ್ಟರೆ ಉಳಿದ ಎಲ್ಲ ನದಿಗಳು ಭಾರತದಲ್ಲಿ ಹುಟ್ಟಿ ಹೋಗಿ ಪಾಕಿಸ್ತಾನಲ್ಲಿ ಹೋಗಿ ಸೇರ್ತಕ್ಕಂಥ ನದಿಗಳಾಗಿರ್ತಕ್ಕಂಥದ್ದು ಅದು ಕೂಡ ನಾವು ನೆನಪಿಟ್ಟು ಓಕೆ ಅದರ ಇಲ್ಲೇ ಕೂಡ ಪ್ರಮುಖವಾದ ಆನೆಕಟ್ಟು ಪೊಂಗ ಆನೆಕಟ್ಟು ಕಂಡು ಬರ್ತಕ್ಕಂಥ ಶ್ರಿಯಾಲ್ ಕೂಟ ಆನೆಕಟ್ಟು ಕಂಡು 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 ಬರ್ತಕ್ಕಂಥದ್ದು ಬರ್ಸರ್ ಆನೆಕಟ್ಟು ಕೂಡ ಕಂಡು ಬರ್ತಕ್ಕಂಥದ್ದು ಎಲ್ಲೇ ಒಂದು ನದಿಗಳು ಕಂಡುಬರ್ತಕ್ಕಂಥದ್ದು ಅದು ವಿಶೇಷವಾಗಿರ್ತಕ್ಕಂಥದ್ದು ಸೊ ಹಾಗಾದರೆ ನೆಕ್ಸ್ಟ್ ಬರ್ತಕ್ಕಂಥ ಪ್ರಶ್ನೆ ಮತ್ತೆ ಹೋಗೋಣ ಕೆಳಗಿನ ಯಾವ ನದಿಗೆ ಮಲ್ಲಳ್ಳಿ ಜಲಪಾತ ಬರುತ್ತೆ ಲಾಸ್ಟ್ ಟೈಮ್ ಕೇಳತಕ್ಕಂಥ ಒಂದು ಪ್ರಶ್ನೆ ಇದು ಮಲ್ಲಳ್ಳಿ ಜಲಪಾತ ಅಂತ ಕೇಳಿದಾಗ ಕರ್ನಾಟಕದಲ್ಲಿ ಹಲವಾರು ನದಿಗಳು ಹಲವಾರು ಜಲಪಾತನ ಸೃಷ್ಟಿ ಸೃಷ್ಟಿ ಮಾಡ್ತಕ್ಕಂಥದ್ದು ಅದರಲ್ಲಿ ಸಾವಿರಾರು ಜಲಪಾತಗಳು ಕಂಡು ಬರ್ತಕ್ಕಂಥದ್ದು ಅದರಲ್ಲಿರ್ತಕ್ಕಂಥ ವಿಶೇಷವಾದ ಜಲಪಾತಗಳು ನೋಡಿದಾಗ ಇಲ್ಲಿ ಮಲ್ಲಳ್ಳಿ ಜಲಪಾತ ಯಾವ ನದಿಗೆ ಕಂಡು ಬರುತ್ತೆ ಅಂತ ಕೇಳಿದ ಪ್ರಶ್ನೆ ಕುಮಾರಧಾರಿ ನೇತ್ರಾವತಿ ಬೆಡತಿ ಅಗನಾಶಿ ನದಿ ಅಂತ ಕೇಳ್ತಕ್ಕಂಥದ್ದು ನೋಡಿ ಈ ಮಲ್ಲಾಳಿ ಜಲಪಾತ ಇದು ಯಾವ ನದಿ ಕಂಡು ಬರ್ತದೆ ಕೇಳಿದಾಗ ಅದಕ್ಕಿಂತ ಮುಂಚೆ ನೋಡಿದಾಗ ನೇತ್ರಾವತಿ ನದಿ ಕರ್ನಾಟಕದ ಒಂದು ಪವಿತ್ರವಾದ ನದಿ ಅಂತ ಕರಿತೀವಿ ಕರ್ನಾಟಕದ ಪವಿತ್ರವಾದ ನದಿ ಯಾವುದು ನೇತ್ರಾವತಿ ನದಿ ಅಂತ ಕರಿತೀವಿ ನೋಡಿ ಕರ್ನಾಟಕದ ಪವಿತ್ರವಾದ ನದಿ ಕರ್ನಾಟಕದ ಪಶ್ಚಿಮ ಘಟ್ಟದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಲ್ಲಾಳರಾಯನದುರ್ಗ ಶ್ರೇಣಿ ಉಗಮೊಂಡು ಕರ್ನಾ ಈ ನದಿ ಸುಮಾರು ತೊಂಬತ್ತಾರು ಕಿಲೋಮೀಟರ್ ದೂರ ಇದು ಕೊನೆಯದಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಕೊಡಿಯ ಮಂಗಳೂರಿನ ಸಮೀಪ ಕೊಡಿಯಾಲ ಬೈಲ ಬಳಿ ಅರಬ್ಬಿ ಸೇರ್ತಕ್ಕಂಥದ್ದು ಹಾಗಾದರೆ ಇದೇ ನದಿಯ ದಡದಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖವಾದ ಕರ್ನಾಟಕದ ಪ್ರಸಿದ್ಧ ಯಾತ್ರಾ ಸ್ಥಳವಾದ ಧರ್ಮಸ್ಥಳ ಯಾವ ನದಿಯ ದಂಡೆ ಮೇಲೆ ಕಂಡು ಬರ್ತಂದರೆ ಇದೊಂದು ನೇತ್ರಾವತಿ ನದಿ ದಂಡೆ ಮೇಲೆ ಕಂಡು ಬರ್ತಕ್ಕಂಥದ್ದು ಹಾಗಾದರೆ ಈ ನೇತ್ರಾವತಿ ನದಿ ಕಂಡು ಬರ್ತಕ್ಕಂಥ ಪ್ರಮುಖವಾದ ಜಲಪಾತ ನೋಡಿದಾಗ ಇದು ಕಂಡು ಪ್ರಮುಖವಾದ ಜಲಪಾತ ಬಂಡಾಜ ಜಲಪಾತ ಕಂಡು ಬರ್ತಕ್ಕಂಥದ್ದು ಹಾಗಾದ್ರೆ ನೆಕ್ಸ್ಟ್ ನೋಡ್ತಕ್ಕಂಥ ಯಾವುದು ಅಗನಾಶಿ ನದಿ ಅಂತ ಕರಿತೀವಿ ನೋಡಿ ಉತ್ತರ ಕನ್ನಡ ಜಿಲ್ಲೆ ಸಿರಿಸಿ ಎರಡು ಕವಲಹಿಗುಟ್ಟಿ ಏರಿ ಅಂತ ನದಿ ಯಾವುದಂದ್ರೆ ಅದು ಅಗನಾಶಿನಿ ಮುಂದೆ ಯಲ್ಲಾಪುರ ತಾಲೂಕಿನ ಮಟ್ಟಿಹಳ್ಳಿ ಎಂಬಲ್ಲಿ ಸಂಗಮಗೊಂಡು ಅಗನಾಶಿನಿ ಎಂಬರಿಂದ ಸುಮಾರು ಒಂದು ನೂರ ಹದಿನೇಳು ಕಿಲೋಮೀಟರ್ ದೂರ ಇದು ಕೊನೆ ತದಡಿ ಎಂಬ ಗ್ರಾಮ ಬಳಿ ಅರಬಿ ಸಮುದ್ರ ಸೇರ್ತಕ್ಕ ನದಿ ಅದು ಅಗನಾಶಿ ನದಿ ಅಂತ ಕರಿತೀವಿ ಹೋಗಾರೆ ಇಂತಹ ಅಗನಾಶಿ ನದಿ ಇದು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನಲ್ಲಿ ಯಾವ ಜಲಪಾತ ಸೃಷ್ಟಿ ಮಾಡಿದೆ ಅಂದರೆ ಹುಂಚಳ್ಳಿ ಜಲಪಾತವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಸುಮಾರು ಒಂದು ನೂರ ಇಪ್ಪತ್ತ್ಮೂರು ಮೀಟರ್ ಎತ್ತರದೊಂಬಿಕೆ ಹುಣಸಳ್ಳಿ ಜಲಪಾತ ಸೃಷ್ಟಿ ಮಾಡಿದೆ ಇದನ್ನು ನಾವು ಕರ್ನಾಟಕದ ಲೂಸಿಂಗ್ಟನ್ ಜಲಪಾತ ಅಂತ ಕರಿತೀವಿ ಯಾವ ಜಲಪಾತವನ್ನು ಕರ್ನಾಟಕದ ಲೂಸಿಂಗ್ಟನ್ ಜಲಪಾತ ಅಂತ ಕರಿತೀವಿ ನಾನು ಕೇಳಿದಾಗ ಅದು ಯಾವ ಜಲಪಾತ ಅಂತ ಕರಿತೀವಿ ಇದೇ ಒಂದು ಅಗ್ನಾಶಿ ನದಿ ಸೃಷ್ಟಿ ಮಾಡ್ತಕ್ಕಂಥ ಹುಂಚಳ್ಳಿ ಜಲಪಾತವನ್ನು ಲೂಸಿಂಗ್ಟನ್ ಜಲಪಾತ ಅಂತ ಕರಿತಕ್ಕಂಥದ್ದು ಹಾಗಾದ್ರೆ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಬೆಡ್ತಿ ನದಿ ಅಂತ ಕರಿತೀವಿ ನೋಡಿ ಈ ಬೆಡ್ತಿ ನದಿ ಕರ್ನಾಟಕದ ಧಾರವಾಡದ ಸಮೀಪ ಸೋಮೇಶ್ವರ ಎಂಬಲ್ಲಿ ಶಾಲ್ಮಲಾ ಎಂಬ ಹೆಸರಿನಿಂದ ಉಗಮಗೊಂಡು ಮುಂದೆ ಬೆಡ್ತಿ ಎಂಬ ಹೆಸರಿನೊಂದಿಗೆ ಅರಿ ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ಮತ್ತು ಗೋಕರ್ಣ ನಡುವೆ ಅರಿದು ಕೊನೆಯದಾಗಿ ಗಂಗಾವಳಿ ಗ್ರಾಮದ ಅರಬ್ಬಿ ಸಮುದ್ರವನ್ನು ಸೇರ್ತಕ್ಕಂಥದ್ದು ಸೊ ಹಾಗಾದರೆ ಈ ನದಿ ವಿಶೇಷತೆ ಏನಂತ ನೋಡಿದ್ರೆ ನಮ್ಮ ಎಸ್ ಡಿ ದೃಷ್ಟಿಯಿಂದ ನೋಡಿದಾಗ ಕರ್ನಾಟಕದ ಪಶ್ಚಿಮ ಕರಿತಕ್ಕಂಥ ಅತ್ಯಂತ ಉದ್ದವಾದ ನದಿ ಕಾಳಿ ನದಿ ಅಂತ ಕರಿತೀವಿ ಭಾರತದ ಅತ್ಯಂತ ಪಶ್ಚಿಮ ಕೂರ್ತಕ್ಕಂಥ ಅತ್ಯಂತ ಉದ್ದವಾದ ನದಿ ಯಾವುದನ್ನು ಕರ್ತೀವಿ ಅದು ನರ್ಮದಾ ನದಿ ಆಗ ಆದರೆ ಕರ್ನಾಟಕದ ಪಶ್ಚಿಮ ಕರಿತಕ್ಕಂಥ ಎರಡನೇ ಉದ್ದವಾದ ನದಿ ಯಾವುದಂದರೆ ಬೆಡತಿ ನದಿ ಅಂತ ಕರಿತೀವಿ ಆಗ ಇದೇ ಮೆ ಬೆಡ್ತಿ ನದಿ ಕಂಡು ಬರ್ತಕ್ಕಂಥ ಪ್ರಮುಖವಾದ ಒಂದು ಜಲಪಾತ ಕಂಡು ಬರ್ತೈತೆ ಯಾವುದು ಮಾಗೋಡ ಜಲಪಾತ ಅಂತ ಕರಿತೀವಿ ಯಾವ ಮಾಗೋಡ ಮಘೋಡ ಜಲಪಾತ ಅಂತ ಕರ್ತೀವಿ ಆಗಾರ ಈ ಒಂದು ಮಾಘೋಡ ಜಲಪಾತ ನೋಡಿದಾಗ ಮಾಗೋಡ ಜಲಪಾತ ಇದು ಕೂಡ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕ ಸೃಷ್ಟಿಯಾಗಿರ್ತಕ್ಕಂಥದ್ದು ಸುಮಾರು ಒಂದು ನೂರ ಮೂವತ್ತೇಳು ಮೀಟರ್ ಎತ್ತರದಿಂದ ತನಕ ಸೃಷ್ಟಿಯಾಗಿರ್ತಕ್ಕಂಥದ್ದು ಅದು ಕೂಡ ಬೆಳತಿ ಅಥವಾ ಗಂಗಾವಳಿ ಎಂಬ ನದಿ ಸೃಷ್ಟಿ ಮಾಡಿರ್ತಕ್ಕಂಥದ್ದು ನೆಕ್ಸ್ಟ್ ಬರ್ತಕ್ಕಂಥ ಈ ಕುಮಾರಧಾರ ನದಿ ನೋಡಿ ಮಲ್ಲಳ್ಳಿ ಜಲಪಾತ ಯಾವ ನದಿ ಕಂಡು ಅಂತ ಕೇಳಿದಿರಲಿಲ್ಲ ಹಾಗಾದರೆ ಈ ಮಲ್ಲಳ್ಳಿ ಜಲಪಾತ ಎರಡು ಊಟ ಇಲ್ಲಿವರೆಗೆ ಇದ್ರ ಮೂರು ಪ್ರಶ್ನೆ ಬಂದಿರತಕ್ಕಂಥ ಮ್ಯಾಗೆ ನೋಡಿ ಮಲ್ಲಳಿ ಜಲಪಾತ ಯಾವ ನದಿ ಕಂಡು ಬರ್ತದೆ ಅಂತ ಕೇಳಿ ಇದು ಕುಮಾರ ನದಿ ನದಿ ಕಂಡು ಬರ್ತಕ್ಕಂಥದ್ದು ಹಾಗಾದರೆ ಈ ಕುಮಾರ ನದಿ ಯಾವ ಜಿಲ್ಲೆಯಲ್ಲಿ ಸೃಷ್ಟಿ ಅಂದರೆ ಕೊಡಗು ಜಿಲ್ಲೆಯಲ್ಲಿ ಸೃಷ್ಟಿ ಮಾಡತಕ್ಕಂಥದ್ದು ಈ ಕುಮಾರಧಾರೆ ನದಿ ಅಂದರೆ ಯಾವುದು ಈ ಕುಮಾರಧಾರ ನದಿ ಇದು ಯಾವುದು ಅಂದರೆ ಕರ್ನಾಟಕದ ಪವಿತ್ರವಾದ ನದಿಯಾಗಿರ್ತಕ್ಕಂಥ ನೇತ್ರಾವತಿ ನದಿಯ ಪ್ರಮುಖವಾದ ಎಡದಂಡೆ ಉಪನದಿಯಾಗಿರ್ತಕ್ಕಂಥದ್ದು ಯಾವುದು ಕುಮಾರಧಾರ ನದಿ ಅಂತ ಕರಿತೀವಿ ಇದು ಕೊಡಗು ಜಿಲ್ಲೆಯಲ್ಲಿ ಸೃಷ್ಟಿ ಮಾಡತಕ್ಕಂಥ ಪ್ರಮುಖವಾದ ಜಲಪಾತ ಆಗಿರ್ತಕ್ಕಂಥದ್ದು ರೈಟಾ ಸ್ನೇಹಿತರೆ ಹಾಗಾದರೆ ಮಲ್ಲಳ್ಳಿ ಜಲಪಾತ ಯಾವ ನದಿಗೆ ಕಂಡು ಬರ್ತಂದ್ರೆ ಅದು ಕುಮಾರಧಾರಿ ನದಿ ಕಂಡು ಬರ್ತಕ್ಕಂಥದ್ದು ಅದು ಎಲ್ಲೆಂದರೆ ಕೊಡಗು ಜಿಲ್ಲೆಯಲ್ಲಿ ಓಕೆ ಹಾಗಾದರೆ ಇಂದಿನ ಕೊನೆಯ ಪ್ರಶ್ನೆ ಈ ಕೆಳಗಿನ ಮಂಡಲಗಳನ್ನು ಅನುಕ್ರಮವಾಗಿ ಬರೆಯಿರಿ ಅತ್ಯಂತ ಪ್ರಮುಖವಾದ ಪ್ರಶ್ನೆ ಅತಿ ಹೆಚ್ಚು ಪ್ರಶ್ನೆ ಕೇಳ್ತಕ್ಕಂಥದ್ದು ಇದೇ ಒಂದು ಕ್ವಶನ್ ಇದರ ಮೇಲೆ ಈ ಕೆಳಗಿನ ಮಂಡಲಗಳನ್ನು ಅನುಕ್ರಮವಾಗಿ ಕೊಟ್ಟಿರೋ ಕೇಳ್ತಕ್ಕಂಥದ್ದು ಇದು ಒಂದು ನಮ್ಮ ಅಟ್ಮಾಸ್ಫಿಯರ್ ಮೇಲೆ ಖುಷಿ ಬಂದಿರತಕ್ಕಂಥದ್ದು ವಾಯುಗಳ ಮೇಲೆ ಖುಷಿ ಆಗಿರ್ತಕ್ಕಂಥದ್ದು ಮಂಡಳ ಅಂದರೆ ಸ್ತರಗಳ ಬಗ್ಗೆ ಕೇಳ್ತಕ್ಕಂಥದ್ದು ನೋಡಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಮಂಡಲ ಪರಿವರ್ತನ ಮಂಡಲ ಸಮೋಷ್ಣ ಮಂಡಲ ಆಯೋನು ಮಂಡಲ ಮಧ್ಯಂತರ ಮಂಡಲ ಮತ್ತು ಉಷ್ಣ ಮಂಡಲ ಪರಿವರ್ತನ ಸಮೋಷ್ಣ ಮಧ್ಯಂತರ ಆಯನ ಬಾಹ ಸಿ ಪರಿವರ್ತನ ಮಧ್ಯಂತರ ಆಯನ ಸಮೋಷ್ಣ ಬಾಯ ತರಡನ್ನು ಪರಿವರ್ತನ ಮಧ್ಯಂತರ ಸಮೋಷ್ಣ ಆಯನ ಬಾಹ್ಯಮಂಡಲ ಮಂಡಲ ಅಂತ ಕರಿತೀವಿ ನೋಡಿ ಪಿಗಳೇ ನೋಡಿ ಸ್ನೇಹಿತರೆ ಇಲ್ಲಿ ನೋಡ್ತಕ್ಕಂಥದ್ದು ಈ ಒಂದು ಭೂಮಿಯ ಈ ಒಂದು ಭಾಗವನ್ನು ನೋಡಿದಾಗ ಇದ ಈ ಒಂದು ಭೂಮಿಯ ಈ ಒಂದು ಭಾಗ ನೋಡಿದಾಗ ಇದು ನಾವು ಅರ್ಥ ಕ್ರಸ್ಟ್ ಅಂತ ಕರಿತೀವಲ್ಲ ಭೂಮಿಯ ಭೂ ಕವಚ ಅಂತ ಕರಿತೀವಿ ಈ ಭೂಮಿಯ ಭೂ ಕವಚದಿಂದ ಜೀರೋ ಡಿಗ್ರಿ ಅಂತ ನೋಡಿದಾಗ ಸುಮಾರು ಈ ಒಂದು ಭಾಗದಲ್ಲಿ ಕಂಡು ಬರ್ತಕ್ಕಂಥದಕ್ಕೆ ಏನು ಕರಿತೀವಿ ಪರಿವರ್ತನ ಮಂಡಲ ಅಂತ ಕರಿತೀವಿ ಯಾವುದ್ರಿ ಪರಿವರ್ತನ ಮಂಡಲ ಅಥವಾ ಟ್ರೋಪೋಸ್ಪಿಯರ್ ಅಂತ ಕರಿತಕ್ಕಂಥದ್ದು ನೆಕ್ಸ್ಟ್ ಅದರ ಮೇಲೆ ಕಂಡು ಬರ್ತಕ್ಕಂಥ ಯಾವುದಂದ್ರೆ ಸ್ಟ್ಯಾಟೋಸ್ಪಿಯರ್ ಅಥವಾ ಇದಕ್ಕೇನು ಕರಿತೀವಿ ಸ್ಟ್ಯಾಟೋಸ್ಪಿಯರ್ ಅಥವಾ ಏನು ಸಮೋಷ್ಣ ಮಂಡಲ ಅಂತ ಕರಿತೀವಿ ನಂತರ ಮೇಲೆ ಕಂಡು ಬರ್ತಕ್ಕಂಥದ್ದು ಮಧ್ಯಂತರ ಮಂಡಲ ಅಂತ ಕರಿತೀವಿ ಯಾವುದ್ರಿ ಮಧ್ಯಂತರ ಮಂಡಲ ಅದರ ಮೇಲೆ ಕಂಡು ಬರ್ತಕ್ಕಂಥದ್ದು ಆಯೇನು ಅಥವಾ ಉಷ್ಣ ಮಂಡಲ ಅಂತ ಕರಿತಕ್ಕಂಥದ್ದು ನೆಕ್ಸ್ಟ್ ಕಂಡು ಬರ್ತಕ್ಕಂಥ ಐನೋಸ್ಪಿಯರ್ ಆರ್ ಥರ್ಮೋಸ್ಪಿಯರ್ ನೆಕ್ಸ್ಟ್ ಕಂಡು ಬರ್ತಕ್ಕಂಥ ಯಾವುದು ಅದು ಯಾವುದು ಬಾಹ್ಯ ಮಂಡಲ ಅಥವಾ ಎಕ್ಸೋಸ್ಪಿಯರ್ ಅಂತ ಕರಿತಕ್ಕಂಥದ್ದು ನೋಡಿ ಸ್ನೇಹಿತರೆ ಒಂದು ಪ್ರಶ್ನೆ ಇಲ್ಲಿ ಆಗ್ತಕ್ಕಂಥದ್ದು ಈ ಕೆಳಗಿನ ಯಾವ ಮಂಡಲವು ಅವಮಾನದ ಸ್ತರ ಅಂತ ಕೂಡ ಕರತಕ್ಕಂಥದ್ದು ಕೇಳಿದಾಗ ಅಥವಾ ಅವಮಾನವನ್ನು ಬದಲಾವಣೆ ಮಾಡ್ತಕ್ಕಂಥ ಒಂದು ಗೋಳ ಅಂತ ಕೇಳಿದ್ರೆ ಅದು ಪರಿವರ್ತನಾ ಮಂಡಲ ಅಂತ ಕರಿತೀವಿ ನೋಡಿ ಈ ಕೆಳಗಿನ ಯಾವ ಮಂಡಲ ಅತಿ ಅಧಿಕವಾಗಿ ಅಂತ ಕೇಳಿದಾಗ ಅಥವಾ ಈ ಕೆಳಗಿನ ಯಾವ ಮಂಡಲ ನಾವು ಶೀತ ಶೀತ ಮಂಡಲ ಅಂತ ಕರಿತೀವಿ ಅದನ್ನು ಮಧ್ಯಂತರ ಮಂಡಲವನ್ನು ನಾವು ಶೀತ ಮಂಡಲ ಅಂತ ಕರ್ತಕ್ಕಂಥದ್ದು ನೋಡಿ ಇಲ್ಲಿರ್ತಕ್ಕಂಥ ನೋಡಿದಾಗ ಇದು ಅದು ಭೂಮಿಯಿಂದ ನೋಡ್ತಕ್ಕಂಥ ಸರಾಸರಿ ಒಂದು ಹದಿನಾರು ಕಿಲೋಮೀಟರ್ ಏನಂದರೆ ಅದು ಪರ ಭೂಮಿಯಿಂದ ಹದಿನಾರು ಕಿಲೋಮೀಟರ್ ಅದು ಪರಿವರ್ತನ ಮಂಡಲ ಅದೇ ರೀತಿಯಾಗಿ ಅವರೇಜ್ ಐವತ್ತು ಕಿಲೋಮೀಟರ್ ಯಾವುದಂದರೆ ಸ್ಟ್ಯಾಟೋಸ್ಪಿಯರ್ ನೆಕ್ಸ್ಟ್ ಐವತ್ತರಿಂದ ಎಂಬತ್ತು ಕಿಲೋಮೀಟರ್ ಮಧ್ಯಂತರ ಮಂಡಲ ಎಂಬತ್ತರಿಂದ ನಾಲ್ಕುನೂರು ಕಿಲೋಮೀಟರ್ವರೆಗೆ ಯಾವುದನ್ನು ಕೇಳಿದಾಗ ನಾಲ್ಕನೂರ ಮೇಲ್ವಾಗ ಬಾಹ್ಯ ಮಂಡಲ ಅಂತ ಕರಿತಕ್ಕಂಥದ್ದು ನೋಡಿ ಸ್ನೇಹಿತರೆ ಇದು ಅತ್ಯಂತ ಒಂದು ಪ್ರಮುಖವಾದ ಪ್ರಶ್ನೆ ಇಲ್ಲಿ ಕೇಳ್ತಕ್ಕಂಥದ್ದು ಕನ್ನಡದಲ್ಲಿಕ್ಕಿಂತ ಇಂಗ್ಲೀಷ್ನಲ್ಲಿ ಕೇಳ್ತಕ್ಕಂಥದ್ದು ಓಕೆ ಅಂದ್ರೆ ಟ್ರೋಪೋಸ್ಪಿಯರ್ ಸ್ಟ್ಯಾಟೋಸ್ಪಿಯರ್ ಅದೇ ರೀತಿಯಾಗಿ ಮಿಸೋಸ್ಪೇಯರ್ ಓಕೆ ನೆಕ್ಸ್ಟ್ ನೋಡಿದಾಗ ಥರ್ಮೋ ಆರ್ ಐನೋಸ್ಪೇಯರ್ ದೆನ್ ಎಕ್ಸೋಸ್ಪಿಯರ್ ಅಂತ ಈ ಐದು ವಲಯಗಳನ್ನು ಕೇಳ್ತಕ್ಕಂಥದ್ದು ಏಕೆಂದರೆ ಇದರ ಮೇಲೆ ಸಾಕಷ್ಟು ವಿಷಯಗಳು ಸಾಕಷ್ಟು ಪ್ರಶ್ನೆಗಳು ಬರ್ಬೋದು ಆ ಮುಂದಿನ ಸಂಚಿಕೆಯಲ್ಲಿ ಇದರ ಬಗ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಸಂಪೂರ್ಣವಾಗಿ ಕನಿಷ್ಠ ಒಂದು ಹತ್ತರಿಂದ ಹದಿನೈದು ಕ್ವಶನ್ ಪ್ರಶ್ನೆಗಳನ್ನು ನಾನು ಇದರ ಮೇಲೆ ನಿಮ್ಗೆ ಹೇಳ್ಕೊಡ್ತಕ್ಕಂಥದ್ದು ನೋಡಿ ಸ್ನೇಹಿತರೆ ಇಲ್ಲಿವರೆಗೆ ಇವತ್ತಿಂದಿನ ಸಂಚಿಕೆಯಲ್ಲಿ ಸುಮಾರು ಹತ್ತು ಪ್ರಶ್ನೆಗಳನ್ನು ನಾನು ನಿಮಗೆ ಸಂಪೂರ್ಣವಾಗಿ ಇವರಣೆ ನೀಡುವ ಮೂಲಕ ನಮ್ಮ ಸಂಸ್ಥೆ ವತಿಯಿಂದ ನಾವು ಕೊಟ್ಟಿದ್ದೇವೆ ಅದೇ ರೀತಿಯಾಗಿ ಮುಂದೆ ಬರ್ತಕ್ಕಂಥ ಎಫ್ ಡಿ ಎ ಪ್ರಶ್ನೆಗಳ ಯಾವುದೇ ರೀತಿಯ ಗೊಂದಲಗಳಿದ್ದರೆ ನಮ್ಮ ಸಂಸ್ಥೆಯ ನಡೆಸ್ತಕ್ಕಂಥ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಬರ್ತಕ್ಕಂಥ ನೇರವಾದ ತರಗತಿಯಲ್ಲಿ ತಾವು ಕೂಡ ಇದು ಕಾಮೆಂಟ್ ಮೂಡುವ ಮೂಲಕ ಕಾಮೆಂಟ್ ತಿಳಿಸುವ ಮೂಲಕ ತಮ್ಮ ಪ್ರಶ್ನೆಗೆ ನಾವು ಸರಿಯಾದ ಉತ್ತರವನ್ನು ಕೂಡ ಒದಗಿಸ್ತೇವೆ ಅದೇ ರೀತಿಯಾಗಿ ನಮ್ಮ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳುತ್ತಾ ಇಂದಿನ ಸಂಚಿಕೆಯನ್ನು ನಾನು ಮುಗಿಸ್ತೇನೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಆ್ಯಂಡ್ ಪ್ರೆಸ್ ದ ಬೆಲ್ ಬಟನ್ ಫಾರ್ ಲೇಟೆಸ್ಟ್ ಎಜುಕೇಷನಲ್ ವೀಡಿಯೋಸ್